ಎಲ್ಲರಿಗೂ ಜಿ ಕೆ ಕನ್ನಡ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದು ನಡೆದಂತಹ ಪಿ ಎಸ್ ಐ 545 ಪೋಸ್ಟ್ಗೆ ನಡೆದಂತಹ ಪೇಪರ್ 2 ಕೀ ಆನ್ಸರ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋ ಹಾಕೋದು ಲೇಟ್ ಆಗಿದೆ, ಯಾಕಂದರೆ ಸೊ ನಾವು ಡೈರೆಕ್ಟಾಗಿ ಕೀ ಆನ್ಸರ್ ಹೇಳ್ಬೋದಾಗಿತ್ತು, ಬಟ್ ಉತ್ತರಗಳಲ್ಲಿ ಕ್ಲಾರಿಫಿಕೇಷನ್ ಇರೋಲ್ಲ. ಸೊ ಹೀಗಾಗಿ ಉತ್ತರಗಳಲ್ಲಿ ನಾವು ವಿತ್ ಕ್ಲಾರಿಫಿಕೇಷನ್ ಕೊಡಬೇಕನ್ನೋ ಉದ್ದೇಶದಿಂದ ಸೊ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದರಿಂದ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾವ ಉತ್ತರ ಸರಿ ಯಾವ ಉತ್ತರ ತಪ್ಪು ಅನ್ನೋದು. ಸೊ ಬನ್ನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡ್ದೇ ಸೊ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನು, ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದುದನ್ನು ಆಯ್ಕೆ ಮಾಡಿ. ಓಕೆ, ಸೊ ಸಂವಿಧಾನದ 17ನೆಯ ಭಾಗವು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಸೊ ಇದು ಸರಿ ಈ ಸ್ಟೇಟ್ಮೆಂಟ್, ಯಾಕಂದರೆ ಸಂವಿಧಾನದ 17ನೇ ಭಾಗ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಇನ್ನು ಸಂವಿಧಾನದ ಭಾಗ 17ರ ನಿಬಂಧನೆಗಳನ್ನು 4 ಶೀರ್ಷಿಕೆಗಳಾಗಿ ವಿಂಗಡಿಸಲಾಗಿದೆ. ಒಕ್ಕೂಟದ ಭಾಷೆಗಳು, ಪ್ರಾದೇಶಿಕ ಭಾಷೆಗಳು, ನ್ಯಾಯಾಂಗದ ಭಾಷೆಗಳು ಮತ್ತು ಕಾನೂನುಗಳು ಮತ್ತು ವಿಶೇಷ ನಿರ್ದೇಶನಗಳು. ಈ ಸ್ಟೇಟ್ಮೆಂಟು ಕೂಡ ಕರೆಕ್ಟು, ಯಾಕಂದರೆ 17ನೇ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೊ ಒಟ್ಟು ಪ್ರಮುಖವಾಗಿ 4 ಚಾಪ್ಟರು, ಸೊ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಸೊ 4 ಶೀರ್ಷಿಕೆಗಳನ್ನು ಕೊಡಲಾಗಿದೆ. ಸೊ ಆ 4 ಶೀರ್ಷಿಕೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ, 1ನೇ ಶೀರ್ಷಿಕೆ ಏನಂತ ಕೊಟ್ಟಿದ್ದಾರೆ, ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್. 2ನೇದು ರೀಜನಲ್ ಲ್ಯಾಂಗ್ವೇಜಸ್. 3ನೇದು ಲ್ಯಾಂಗ್ವೇಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. 4ನೇದು ಸ್ಪೆಷಲ್ ಡೈರೆಕ್ಟಿವ್ಸ್. ಓಕೆ, ಸೊ ಹೀಗಾಗಿ ಇದಕ್ಕೆ ಉತ್ತರ 1 ಮತ್ತು 2. ಪಟ್ಟದಕಲ್ಲು ದೇವಾಲಯ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಯುನೆಸ್ಕೋವಿನ ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿದೆ. ಸೊ ಪಟ್ಟದಕಲ್ಲನ್ನು ವಿಶ್ವ ಪರಂಪರೆಯ ತಾಣ ಅಂತ ಯುನೆಸ್ಕೋ 1987ರಲ್ಲೇ ಘೋಷಣೆ ಮಾಡಿತ್ತು. ಸೊ ಇದು ಮಲಪ್ರಭಾ ನದಿಯ ತೀರದಲ್ಲಿದೆ, ಇದು ಸರಿ. 2ನೇ ಸ್ಟೇಟ್ಮೆಂಟ್ ಏನು, ಇದು ಪಾಂಡ್ಯ ರಾಜವಂಶದ ಆಳ್ವಿಕೆ ಸಮಯದಲ್ಲಿ ನಿರ್ಮಿಸಲಾಗಿತ್ತು. ಸೊ ಇದು ರಾಂಗ್, ಯಾಕಂದರೆ ಸೊ ಈ ಪಟ್ಟದಕಲ್ಲು ಅನ್ನೋದು ಚಾಲುಕ್ಯ ಅರಸರ ಕೆಲಕಾಲ ರಾಜಧಾನಿಯಾಗಿತ್ತು. ಸೊ ಚಾಲುಕ್ಯ ಅರಸರು ಪ್ರಮುಖವಾಗಿ 7ನೇ ಮತ್ತು 8ನೇ ಶತಮಾನದಲ್ಲಿ ಇಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಓಕೆ, ಸೊ ಈ ಪಟ್ಟದಕಲ್ಲು ಅನ್ನೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಇನ್ನು 3ನೇ ಸ್ಟೇಟ್ಮೆಂಟ್, ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕ ಮಹಾದೇವಿಯವರಿಂದ ನಿರ್ಮಿಸಲಾಗಿದೆ. ಸೊ ಇದು ಕೂಡ ಸರಿಯಾಗಿದೆ, ಯಾಕಂದರೆ ಸುಮಾರು ಕ್ರಿಸ್ತಶಕ 740ರಲ್ಲಿ ಲೋಕ ಮಹಾದೇವಿ ಈ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. ಯಾಕೆ, ಸೊ 2ನೇ ವಿಕ್ರಮಾದಿತ್ಯ, ಚಾಲುಕ್ಯದವರ 2ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಸೊ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. ಓಕೆ, ಹೀಗಾಗಿ ಇದಕ್ಕೆ ಉತ್ತರ 193. ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ಹೂ ಇಸ್ ದ ಚೇರ್ಮನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದ ಇಂಟರ್ಸ್ಟೇಟ್ ಕೌನ್ಸಿಲ್. ಓಕೆ, ಸೊ ಓನ್ಲಿ ಕಮಿಟಿ ಆಫ್ ದ ಇಂಟರ್ಸ್ಟೇಟ್ ಕೌನ್ಸಿಲ್ ಚೇರ್ಮನ್ ಯಾರಾಗಿರ್ತಾರೆ ಅಂತ ಕೊಟ್ಟಾಗ ಅದಕ್ಕೆ ಉತ್ತರ ಪ್ರೈಮ್ ಮಿನಿಸ್ಟರ್. ಬಟ್ ಇವ್ರು ಕೇಳಿದ್ದು ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ. ಸೊ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಸೊ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿಗಳು ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಓಕೆ, ಹಾಗಾದರೆ ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತಾರಾಜ್ಯ ಮಂಡಳಿ ಸಂವಿಧಾನದ 763ನೇ ವಿಧಿಯಲ್ಲಿ ಹೇಳಲಾಗಿದೆ. ಓಕೆ, 1990ರಲ್ಲಿ ಸರ್ಕಾರಿಯ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸೊ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಕೆಳಗಿನ ಯಾವ ಭಾರತದ ಬಟ್ಟೆಗಳು ಭೌಗೋಳಿಕ ಸೂಚನಾ ಟ್ಯಾಗನ್ನು ಪಡೆದಿವೆ? ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದಂತಹ ಸಾಂಪ್ರದಾಯಿಕ ಸೀರೆಗಳು ಯಾವ್ಯಾವ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ. ಓಕೆ, ಈ ಕೋಟಾ ಡೋರಿಯಾ ಸೀರೆ ಅನ್ನೋದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಇಳಕಲ್ ಸೀರೆ ಅನ್ನೋದು ನಮ್ಮ ಕರ್ನಾಟಕದ ಬಾಗಲಕೋಟೆ. ಮೊಳಕಾಲ್ಮೂರು ಸೀರೆ ಅನ್ನೋದು ನಮ್ಮ ಕರ್ನಾಟಕದ ಚಿತ್ರದುರ್ಗ. ಬಲರಾಮ್ಪುರ್ ಸೀರೆ ಅನ್ನೋದು ಕೇರಳದಲ್ಲಿ. ಕೂತಂಪುಲ್ಲಿ ಸೀರೆ ಅನ್ನೋದು ಕೇರಳದ ತ್ರಿಶೂರ್ನಲ್ಲಿ. ಓಕೆ, ನೆಕ್ಸ್ಟು ಪುನೇರಿ ಪಗಡಿ, ಸೊ ಇದು ಪುಣೆಯಲ್ಲಿ ಕಂಡುಬರುತ್ತೆ. ಪಟಚಿತ್ರ ಚಿತ್ರಕಲೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದುದನ್ನು ಆಯ್ಕೆ ಮಾಡಿ. ಪಟಚಿತ್ರ ಚಿತ್ರಕಲೆ ಇದೊಂದು ಆರ್ಟ್. ಓಕೆ, ಪಟಚಿತ್ರ ಅನ್ನೋದು ಸೊ ಈ ಆರ್ಟ್ ಅಥವಾ ಈ ಚಿತ್ರಕಲೆ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ ಅಂದರೆ ಪ್ರಮುಖವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಹೀಗಾಗಿ 1ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಇದು ಬಟ್ಟೆಯ ಮೇಲೆ ಚಿತ್ರ ಬಿಡಿಸುವಂತಹ ಒಂದು ಕಲೆ ಆಗಿದೆ. ಪಟಚಿತ್ರದ ಭೌಗೋಳಿಕ ಸೂಚನೆಗಳನ್ನು
ಎರಡೂ ರಾಜ್ಯಗಳಲ್ಲಿ ವಿಭಿನ್ನವಾಗಿ ನೋಂದಾಯಿಸಲಾಗಿದೆ, ಏಕೆಂದರೆ ಎರಡೂ ರಾಜ್ಯಗಳಲ್ಲಿನ ವರ್ಣಚಿತ್ರ ಶೈಲಿ ಮತ್ತು ಲಕ್ಷಣಗಳು ಭಿನ್ನವಾಗಿವೆ. ಇದು ಕೂಡ ಸರಿ. ಓಕೆ, ಇದು ಎರಡೂ ರಾಜ್ಯಗಳಲ್ಲಿ ಕಂಡುಬಂದರೂ ಕೂಡ ಇವಕ್ಕೆ ಜಿ ಐ ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಸೊ ಒರಿಸ್ಸಾಕ್ಕೆ ಬೇರೆ ಥರ ಕೊಟ್ಟಿದ್ದಾರೆ, ಪಶ್ಚಿಮ ಬಂಗಾಳಕ್ಕೆ ಬೇರೆ ಥರ ಕೊಟ್ಟಿದ್ದಾರೆ. ಒಡಿಸ್ಸಾ ಪಟಚಿತ್ರಕಲೆಯಲ್ಲಿ ಪ್ರಮುಖವಾಗಿ ಈ ಹಿಂದೂ ಪುರಾಣಗಳಿಗೆ ಸಂಬಂಧಪಟ್ಟಂತೆ ಮತ್ತು ಜಗನ್ನಾಥ ಸೊ ಪುರಿ ಜಗನ್ನಾಥರಿಗೆ ಸಂಬಂಧಪಟ್ಟಂತೆ ಮತ್ತು ವೈಷ್ಣವ ಪಂಥಗಳಿಗೆ ಸಂಬಂಧಿಸಿದಂಥ ಚಿತ್ರಗಳನ್ನು ಪ್ರಮುಖವಾಗಿ ಬಿಡಿಸಲಾಗುತ್ತೆ. ಸೊ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ಪಟಚಿತ್ರಕಲೆಗಳಲ್ಲಿ ಪುರಾಣಗಳು, ಧಾರ್ಮಿಕ ಕಥೆಗಳು, ಜನಪದ ಮತ್ತು ಸಾಮಾಜಿಕ ಚಿತ್ರಣಗಳನ್ನು ಹೆಚ್ಚಾಗಿ ಬಿಡಿಸಲಾಗುತ್ತೆ. ಸೊ ಇದಕ್ಕೆ ಉತ್ತರ 192. ಓಕೆ, ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ಓಕೆ, ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರಪ್ಪ ಅಂದರೆ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಅಂದರೆ ಆಯಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಒಂದು ವೇಳೆ ಮುಖ್ಯ ನ್ಯಾಯಾಧೀಶ ಇರಲಿಲ್ಲ ಅಂದರೆ ಸೊ ಹೈಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ರಾಜ್ಯಪಾಲರನ್ನು ನೇಮಕ ಮಾಡೋರು ಯಾರಂದರೆ ಭಾರತದ ರಾಷ್ಟ್ರಪತಿ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಓಕೆ, ಪತ್ರೋಡಾ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಪತ್ರೋಡಾ ಅನ್ನೋದು ಒಂದು ಸಸ್ಯಾಹಾರಿ ಖಾದ್ಯವಾಗಿದೆ. ಓಕೆ, ಇದನ್ನು ಕೊಲೋಕೇಶಿಯಾ ಎಲೆಗಳನ್ನು ಬಳಸಿ ತಯಾರಿಸ್ತಾರೆ. ಇದು ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓಕೆ, ಸೊ ಮುಂಚೆ ಇದು ಹುಟ್ಕೊಂಡಿದ್ದೇ ಇಲ್ಲಿ. ಸೊ ಈಗ ಪ್ರೆಸೆಂಟ್ ಗುಜರಾತ್, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಗೋವಾಗಳ, ಕೇರಳ, ಸೊ ಇಲ್ಲೆಲ್ಲ ಕಂಡುಬರುತ್ತೆ. ಓಕೆ, 2021 ಆಯುಷ್ ಕೇಂದ್ರ ಸಚಿವಾಲಯವು ಆಯುಷ್ ಔಷಧ ಪದ್ಧತಿಯ ಸಾಂಪ್ರದಾಯಿಕ ಆಹಾರ ಪಾಕ ವಿಧಾನಗಳಲ್ಲಿ ಪತ್ರೋಡ ಕೂಡ ಒಂದಾಗಿದೆ ಎಂದು ಸೂಚಿಸಿದ್ದಾರೆ. ಇದು ಕೂಡ ಸರಿ. ಇದಕ್ಕೆ ಉತ್ತರ 1 ಮತ್ತು 2. ಕೆಳಗಿನ ಮಾಹಿತಿ ಆಧಾರದ ಮೇಲೆ ಇದು ಯಾವ ಬುಡಕಟ್ಟು ಎಂದು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಜನಾಂಗೀಯ ಗುಂಪನ್ನು ಹಬ್ಷಿ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಮತ್ತು ಮೂಲದಲ್ಲಿ ಇದು ಆಫ್ರಿಕಾ ಮೂಲದವರು ಅಂತ ನಂಬಲಾಗಿದೆ. ಸೊ ಇಲ್ಲಿ ಹಬ್ಷಿ ಅನ್ನೋ ವರ್ಡ್ ಬಂದ ತಕ್ಷಣ ನೀವು ಹೇಳ್ಬೋದು ಇದು ಸಿದ್ಧಿ. ಸೊ ನಿಮ್ಗೆ ಗೊತ್ತು, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪ್ರಮುಖವಾಗಿ ಸಿದ್ಧಿಗಳು ಕಂಡುಬರ್ತಾರೆ. ಇವರನ್ನು ನಾವು ಆಫ್ರಿಕಾ ಮೂಲದವರು ಅಂತ ಕರಿತೀವಿ. ಸೊ ಕೇವಲ ನಮ್ಮ ಕರ್ನಾಟಕದಲ್ಲದೆ ಗುಜರಾತ್, ಹೈದರಾಬಾದ್ ಸೊ ಮುಂತಾದ ರಾಜ್ಯಗಳಲ್ಲೂ ಕೂಡ ಕಂಡುಬರುತ್ತೆ. ಇದನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸೊ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಬರ್ತವೆ. ಓಕೆ, ಆ ಗ್ರೂಪಲ್ಲಿ ಇದನ್ನು ಕೂಡ ಸೇರಿಸಲಾಗಿದೆ. ಲೋಕ ಅದಾಲತ್ಗಳ ಬಗ್ಗೆ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಲೋಕ ಅದಾಲತ್ ಪ್ರಶಸ್ತಿಯನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರ ನ್ಯಾಯಾಲಯದ ಆದೇಶವೆಂದು ಪರಿಗಣಿಸಲಾಗುತ್ತದೆ. ಸೊ ಇಲ್ಲಿ ಪ್ರಶಸ್ತಿ ಅಂತ ಹೇಳಿದ್ದಾರೆ. ಸೊ ಅದು ತೀರ್ಪು ಅಂತ ಆಗಬೇಕು. ಓಕೆ, ಲೋಕ ಅದಾಲತ್ ಕೊಡುವಂತಹ ತೀರ್ಪು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರ ನ್ಯಾಯಾಲಯದ ಆದೇಶಕ್ಕೆ ಸಮ ಅಂತ ಹೇಳ್ತಾರೆ. ಸೊ ಇದು ಸರಿ, ಯಾಕಂದರೆ ಲೋಕ ಅದಾಲತ್ಗಳನ್ನು ನಾವು ಜನತಾ ನ್ಯಾಯಾಲಯ ಅಂತ ಕರಿತೀವಿ. ಸೊ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ನ್ಯಾಯವನ್ನು ಅತಿ ಶೀಘ್ರವಾಗಿ ಒದಗಿಸಿಕೊಡುವ ಉದ್ದೇಶದಿಂದ ಈ ಲೋಕ ಅದಾಲತ್ಗಳನ್ನು ಸೊ ಮೊಟ್ಟ ಮೊದಲ ಬಾರಿಗೆ ಗುಜರಾತ್ನಲ್ಲಿ 1982 ಸೊ ಪ್ರಾರಂಭ ಮಾಡಲಾಗಿತ್ತು. ಇನ್ನು ಲೋಕ್ ಅದಾಲತ್ ಪ್ರಶಸ್ತಿಯ ವಿರುದ್ಧ ಸಂಬಂಧಪಟ್ಟ ಪಕ್ಷಗಳು ಮೇಲ್ಮನವಿ ಸಲ್ಲಿಸಬಹುದು. ಸೊ ದಿಸ್ ಈಸ್ ರಾಂಗ್, ಯಾಕಂದರೆ ಲೋಕ ಅದಾಲತ್ ಏನು ತೀರ್ಪನ್ನು ಕೊಡುತ್ತೆ ಸೊ ಆ ತೀರ್ಪಿಗೆ ಸೊ ಪಾರ್ಟಿಗಳು ಬದ್ಧರಾಗಿರ್ಬೇಕಾಗುತ್ತೆ. ಸೊ ಅದರ ವಿರುದ್ಧ ನಾವು ಮೇಲ್ಮನವಿಯನ್ನು ಸಲ್ಲಿಸಕ್ಕೆ ಬರಲ್ಲ. ಹೀಗಾಗಿ ಇದಕ್ಕೆ ಉತ್ತರ 1 ಮಾತ್ರ. ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಪರಿಗಣಿಸುತ್ತಾರೆ ಅಂದರೆ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಭಾರತದಲ್ಲಿ ಯಾರನ್ನು ಕರೀತಾರೆ ಅಂದರೆ ಲಾರ್ಡ್ ರಿಪ್ಪನ್ ಅವರನ್ನು ಕರೀತಾರೆ. ಓಕೆ, ಸೊ 1882 ಇವರು ಸ್ಥಳೀಯ ಸರ್ಕಾರಗಳ ರಚನೆಯನ್ನು ಮಾಡ್ತಾರೆ. ಸೊ ಲಾರ್ಡ್ ರಿಪ್ಪನ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಮುಖ ವಿಷಯ ಯಾವುದಂದರೆ ಇಲ್ಬರ್ಟ್ ಬಿಲ್ ಮಸೂದೆ ಅಥವಾ ಇಲ್ಬರ್ಟ್ ಬಿಲ್ ವಿವಾದ, ಇದು ಕೂಡ ಲಾರ್ಡ್ ರಿಪ್ಪನ್ ಅವರಿಗೆ ಸಂಬಂಧಪಟ್ಟಿದೆ. ಅದಲ್ಲದೆ ಇವರು ದೇಶೀಯ ವೃತ್ತಪತ್ರಿಕೆಗಳ ಕಾಯ್ದೆಯನ್ನು ರದ್ದು ಮಾಡ್ತಾರೆ 1887. ಓಕೆ, ಮುಂದಿನ ಪ್ರಶ್ನೆ. ಸೊ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಸೊ ಕೆಲವೊಂದು ಕಲೆಗಳನ್ನು ಅಥವಾ ಡ್ಯಾನ್ಸ್ ನೃತ್ಯ ಪ್ರಕಾರಗಳನ್ನು ಕೊಟ್ಟಿದ್ದಾರೆ, ಅವು ಯಾವ ರಾಜ್ಯಗಳಿಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಬೇಕು. ಸೊ ಮೊದಲೇದಾಗಿ, ಸೊ ಈ ನಾಥೂಪುರ ಪುಟ್ಟು ಅನ್ನೋದು ತಮಿಳುನಾಡಿಗೆ ಸಂಬಂಧಪಟ್ಟಿದೆ, ಲಾವಣಿ ಅನ್ನೋದು ಮಹಾರಾಷ್ಟ್ರ, ಭಾವಗೀತೆ ಅನ್ನೋದು ಕರ್ನಾಟಕ, ಬಾಂಗ್ರಾ ಅನ್ನೋದು ಪಂಜಾಬ್ಗೆ ಸಂಬಂಧಪಟ್ಟಿದೆ. ಹೀಗಾಗಿ ಇದಕ್ಕೆ ಉತ್ತರ ಎ. ಓಕೆ, ಒಟ್ಟು ಎಷ್ಟು ಉಪನಿಷತ್ತುಗಳಿವೆ? ಸೊ ಒಟ್ಟು 108 ಉಪನಿಷತ್ತುಗಳು ಇವೆ. ಯಾರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡಲಾಗುತ್ತೆ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡಲಾಗುತ್ತೆ. ಯಾವಾಗಂದರೆ ಅಕ್ಟೋಬರ್ 31.
ಶಹತೂಷ್ ಒಂದು ವಿಧದ ಶಾಲ್ ಆಗಿದ್ದು ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗುತ್ತೆ? ಸೊ ಶಹತೂಷ್ ಶಾಲು ಓಕೆ ಅನ್ನೋದು ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಕಾಶ್ಮೀರದಲ್ಲಿ ಇವುಗಳನ್ನು ರೆಡಿ ಮಾಡ್ತಾಯಿದ್ರು. ಸೊ ಪ್ರೆಸೆಂಟ್ ಈ ಶಾಲುಗಳ ಉತ್ಪಾದನೆ ಮಾಡೋದು ಒಂಥರ ಇಲ್ಲಿಗಲ್ ಆ್ಯಕ್ಟಿವಿಟಿ ಅಂತ ಹೇಳಲಾಗ್ತದೆ. ಇದನ್ನು ಪ್ರಮುಖವಾಗಿ ಟಿಬೆಟಿನ್ ಆ್ಯಂಟಿಲೋಪ್, ಟಿಬೆಟಿನ್ ಜಿಂಕೆ ಅಥವಾ ಚಿರು ಅಂತ ಕರಿತೀವಿ. ಓಕೆ, ಸೊ ಈ ಪ್ರಾಣಿಯ ಕೂದಲಿನಿಂದ ಇದನ್ನು ತಯಾರಿಸ್ತಾರೆ ಪ್ರಮುಖವಾಗಿ. ಓಕೆ, ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯು ಸೊ ಈ ಹಕ್ಕನ್ನು ಒದಗಿಸಿದೆ? ಸಹಕಾರಿ ಸಂಘಗಳ ಸ್ಥಾಪನೆ ಸೊ ಲೇಖನ ಅಥವಾ ವಿಧಿ 19ರಲ್ಲಿ ಕಂಡುಬರುತ್ತೆ, ಅದರಲ್ಲೂ 19ರಲ್ಲೂ ಸೊ ಕ್ಲಾಸ್ 1 ಕ್ಲಾಸ್ ಸಿ. ಫುಮ್ಡೀಸ್ ಎಂದು ಕರೆಯಲಾದ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರ್ತವೆ? ಓಕೆ, ಫುಮ್ಡೀಸ್ ಅನ್ನೋದು ಏನು ಅನ್ನೋದನ್ನು ಮೊದಲೇದಾಗಿ ನೋಡೋಣ. ಸೊ ಈ ಫುಮ್ಡೀಸ್ ಅನ್ನೋದು ಮಣಿಪುರದ ಲೋಕ್ಟಾಕ್ ಸರೋವರಗಳಲ್ಲಿ ಕಂಡುಬರ್ತವೆ. ಸೊ ಇವುಗಳನ್ನು ನಾವು ತೇಲುವ ದ್ವೀಪಗಳಂತ ಕರಿತೀವಿ. ಆ್ಯಕ್ಚುಲಿ ಇವು ದ್ವೀಪಗಳಲ್ಲ, ದ್ವೀಪಗಳ ಥರ ಸೊ ಆ ಸರೋವರದಲ್ಲಿ ಕಾಣ್ತವೆ. ಸೊ ಏನಂದರೆ ಈ ಸಸ್ಯದ ಅವಶೇಷ, ಮಣ್ಣು, ಕೆಲವೊಂದು ಸಾವಯವ ವಸ್ತುಗಳು ಸೇರಿಕೊಂಡು ಗುಡ್ಡೆ ಥರ ಸೊ ಈ ಸರೋವರದಲ್ಲಿ ಒಂದೊಂದು ಕಡೆ ಕೂಡ್ತವೆ. ಅವು ಹಾಗೆ ಸರೋವರ ತುಂಬಲ್ಲ, ಅವು ಕಂಡು ಬರ್ತವೆ. ಓಕೆ, ಸೊ ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೊದಲೇದಾಗಿ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಯಾವುದನ್ನು ಕರಿತೀವಿ ಅಂದರೆ, ಓಕೆ, ಸೊ ಮೈಕ್ರೋ ಪ್ಲಾಸ್ಟಿಕ್ಸಲ್ಲಿ ಪಾರ್ಟಿಕಲ್ಸ್ ಅವುಗಳ ವ್ಯಾಸ ಡಯಾಮೀಟರ 5 ನ್ಯಾನೋಮೀಟರ್ಗಿಂತ ಕಡಿಮೆ ಇದ್ದರೆ ಓಕೆ ಅವುಗಳನ್ನು ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಅವುಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳು, ಅವು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಅದರಿಂದ ಸಮುದ್ರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಿದೆ. ಖಂಡಿತವಾಗಲೂ ಸೊ ಈ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ನೀರಿನಲ್ಲಿ ಕರಗೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಅವು ಸಮುದ್ರವನ್ನು ಸೇರಿದ ನಂತರ ಸಮುದ್ರ ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ಎರಡನೇ ಸ್ಟೇಟ್ಮೆಂಟ್ ಏನು, ಸೊ ನೈಲಾನ್ ಒಂದು ವಿಧದ ಮೈಕ್ರೋ ಪ್ಲಾಸ್ಟಿಕ್ ಆಗಿದೆ. ಖಂಡಿತವಾಗಲೂ ನೈಲಾನ್ ಒಂದು ವಿಧದ ಮೈಕ್ರೋ ಪ್ಲಾಸ್ಟಿಕ್ ಆಗಿದೆ. ಹೀಗಾಗಿ ಇದಕ್ಕೆ ಉತ್ತರ 1 ಮತ್ತು 2. ಮೈಕ್ರೋ ಪ್ಲಾಸ್ಟಿಕ್ಸ್ಗೆ ಇತರ ಉದಾಹರಣೆಗಳಂದರೆ ಈ ಫಾಲಿಸ್ಟರ್ ಮತ್ತು ಲೈಕ್ರಾ. ಓಕೆ, ಸೊ ಈ ಮೈಕ್ರೋ ಫೈಬರ್ನಿಂದ ಮಾಡಿದಂಥ ಬಟ್ಟೆಗಳು ಸೊ ಇವೆಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್ಗೆ ಉದಾಹರಣೆ. ಇನ್ನು ಗಾಯತ್ರಿ ಮಂತ್ರವು ಯಾವುದರಲ್ಲಿದೆ? ಗಾಯತ್ರಿ ಮಂತ್ರ ಋಗ್ವೇದದ 3ನೇ ಮಂಡಲದಲ್ಲಿ ಕಂಡುಬರುತ್ತೆ. ಇದನ್ನು ಸಾವಿತ್ರಿ ದೇವತೆಗೆ ಅರ್ಪಿಸಲಾಗಿದೆ. ವಿವಿಧೋದ್ದೇಶ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ? ಬಹಳಷ್ಟು ಸುದ್ದಿಯಲ್ಲಿತ್ತು, ನಾನು ಕೂಡ ಕರೆಂಟ್ ಅಫೇರ್ಸಲ್ಲಿ ಬಹಳ ಸಾರಿ ಹೇಳಿದ್ದೇನೆ. ಇದು ಗೋದಾವರಿ ನದಿಗೆ ಸಂಬಂಧಿಸಿದೆ. ಯಾವ ರಾಜ್ಯದಲ್ಲಿ ಅಪ್ಪ ಅಂದರೆ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆ, ಪೂರ್ವ ಗೋದಾವರಿ ಜಿಲ್ಲೆ. ಸೊ ಇಲ್ಲಿ ಗೋದಾವರಿ ನದಿಗೆ ಈ ಪೋಲಾವರಂ ನೀರಾವರಿ ಯೋಜನೆಯನ್ನು ನಿರ್ಮಾಣ ಮಾಡಲಾಗ್ತಿದೆ. ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಅಥವಾ ಸಮ್ಮೇಳನಕ್ಕೆ ಸಂಬಂಧಪಟ್ಟಿದೆ? ಓಕೆ, ಸೊ ಕಾರ್ಬಿಸ್ ಬೇ ಡಿಕ್ಲರೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ರೀಸೆಂಟಾಗಿ 2021ರಲ್ಲಿ ಸೊ ಯುನೈಟೆಡ್ ಕಿಂಗ್ಡಮ್ನಲ್ಲಿ G7 ಶೃಂಗಸಭೆ ನಡೆದಿತ್ತು, ಅಲ್ಲಿ ಈ ಘೋಷಣೆಯನ್ನು ಮಾಡಲಾಗಿತ್ತು. ಈ ಕಾರ್ಬಿಸ್ ಕೊಲ್ಲಿ ಅನ್ನೋ ಪ್ರದೇಶ ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಪಟ್ಟಿದೆ. ಹಾಗಾದರೆ ಈ ಘೋಷಣೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಸೊ ಕರೋನಾದಂತಹ ಮಹಾಮಾರಿ ರೋಗಗಳು, ಮುಂದೆ ಬರುವಂತಹ ಈ ಥರದ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಇದು ಹೇಳುತ್ತೆ ಅಥವಾ ತಡೆಗಟ್ಟುವ ಕುರಿತು ಇದು ಸಂಬಂಧಿಸಿದೆ. ಸೊ ಏನ ಮುಂದಿನ ಪ್ರಶ್ನೆ, ಬ್ಲೂ ಬೇಬಿ ಸಿಂಡ್ರೋಮ್ ಇದಕ್ಕೆ ಕಾರಣವೇನು? ಸೊ ಬ್ಲೂ ಬೇಬಿ ಸಿಂಡ್ರೋಮ್ ಇದನ್ನು ನಾವು ಸೈನೋಸಿಸ್ ಅಂತ ಕೂಡ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಸೈನೋಸಿಸ್. ಓಕೆ, ಸೊ ಮಗುವಿನ ರಕ್ತದಲ್ಲಿ ಆಮ್ಲಜನಕ ಕೊರತೆ ಉಂಟಾದರೆ ಆಗ ಮಗುವಿನ ದೇಹದಲ್ಲಿ ರಕ್ತ ಸಂಚಾರವಾಗದೆ ಚರ್ಮ ನೀಲಿಯಾಗಿ ಕಾಣಿಸುತ್ತೆ. ಇದನ್ನೇ ನಾವು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ. ಹಾಗಾದರೆ ಇದು ಹೆಂಗೆ ಉಂಟಾಗುತ್ತೆ? ಸೊ ವಾಟರ್ ಅಥವಾ ನೀರಿನಲ್ಲಿ ಏನಾದರೂ ಕಲುಷಿತಗೊಂಡಾಗ, ಆ ನೀರಿನಲ್ಲಿ ನೈಟ್ರೇಟ್ಸ್ಗಳು ಏನಾದರೂ ಕರಗಿದಾಗ, ಅವು ದೇಹದಲ್ಲಿ ಎಂಟ್ರಾದಾಗ ಆ ನೈಟ್ರೇಟ್ಸ್ಗಳು ದೇಹದಲ್ಲಿ ನೈಟ್ರೈಟ್ಸ್ಗಳನ್ನು ಉತ್ಪಾದನೆ ಮಾಡ್ತವೆ. ಈ ನೈಟ್ರೈಟ್ಸ್ಗಳು ಏನು ಮಾಡ್ತವೆ ಅಂದರೆ ಹಿಮೋಗ್ಲೋಬಿನೊಂದಿಗೆ ಸೇರಿ ಆಕ್ಸಿಜನ್ನ ಅಡೆತಡೆಗೆ ಕಾರಣ ಆಗ್ತವೆ. ಓಕೆ, ಸೊ ಇದನ್ನೇ ನಾವು ಈ ಕಂಡೀಷನನ್ನೇ ನಾವು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ. ಇದಕ್ಕೆ ಉತ್ತರ ನೈಟ್ರೇಟ್ಸ್. ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ? ಜೌಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಹೆಲೋಫೈಟ್ಸ್ ಅಂತ ಕರೀತಾರೆ. ಓಕೆ, ಇನ್ನು ಜೆರೋಫೈಟ್ಸ್. ಸೊ ಜೆರೋಫೈಟ್ಸ್ ಅಂದರೆ ಇವು ಪ್ರಮುಖವಾಗಿ ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚು ಬೆಳೀತವೆ. ಮೊನ್ನೆ ತಾನೇ ಸೊ ಈ ಮ್ಯಾಂಗ್ರೋ ಅರಣ್ಯಗಳಿಗೆ ಸಂಬಂಧಪಟ್ಟಂತೆ SDL ಕ್ವಶನ್ ಕೇಳಿದ್ರು. ಓಕೆ, ಇನ್ನು ಎರೆಮೋಫೈಟ್ಸ್ ಇವು ಕೂಡ ಪ್ರಮುಖವಾಗಿ ಮರುಭೂಮಿಗಳಲ್ಲಿ ಬೆಳೀತಾರೆ. ಇನ್ನು ಸ್ಯಾಮೋಫೈಟ್ಸ್ ಇವು ಕೂಡ ಮರಳು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತವೆ. ಬಾಬಾ ಕಲ್ಯಾಣಿ ಕಮಿಟಿ
ಇದು ಯಾವುದಕ್ಕೆ ಸಂಬಂಧಿಸಿದೆ? ಬಾಬಾ ಕಲ್ಯಾಣಿ ಕಮಿಟಿ ಅನ್ನೋದು ವಿಶೇಷ ಆರ್ಥಿಕ ವಲಯಗಳಿಗೆ ಸಂಬಂಧಪಟ್ಟಂತೆ ನೀತಿಗಳನ್ನು ರೂಪಿಸೋದಕ್ಕೆ ಅವುಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ. 2018ರಲ್ಲಿ ಇದು ತನ್ನ ವರದಿಗಳನ್ನು ನೀಡಿತ್ತು. ಹಾಗಾದರೆ ಈ ಬಾಬಾ ಕಲ್ಯಾಣಿ ಕಮಿಟಿಯನ್ನು ನೇಮಕ ಮಾಡಿದಂಥ ಸಚಿವಾಲಯ ಯಾವುದಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಓಕೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. E100 ಪೈಲಟ್ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಸೊ ವಿಶ್ವ ಪರಿಸರ ದಿನದ ಅಂಗವಾಗಿ ಪುಣೆಯಲ್ಲಿ E100 ಪೈಲಟ್ ಪ್ರಾಜೆಕ್ಟ್ಗೆ ಚಾಲನೆಯನ್ನು ನೀಡಲಾಗಿತ್ತು. ಇದು ಎಥೆನಾಲ್ನ ಉತ್ಪಾದನೆಗೆ ಪ್ರಮುಖವಾಗಿ ಸಂಬಂಧಿಸಿದೆ. ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತೆ ಅಂದರೆ ಅದು ನಬಾರ್ಡ್, ಓಕೆ. ಪ್ರಮುಖವಾಗಿ ನಬಾರ್ಡ್ ಭಾರತದಲ್ಲಿ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತೆ, ಓಕೆ. ನಬಾರ್ಡ್ನ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಇದು ಸ್ಥಾಪನೆಯಾಗಿದ್ದು July 12, 1982ರಲ್ಲಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಕೇಂದ್ರ ಕಚೇರಿಯಲ್ಲಿದೆ, ಮುಂಬೈನಲ್ಲಿದೆ. ಇದು ದೀರ್ಘಾವಧಿಯ ಮತ್ತು ಮಧ್ಯಮಾವಧಿಯ ಸಾಲಗಳನ್ನು ಬ್ಯಾಂಕುಗಳಿಗೆ ನೀಡುತ್ತೆ. ಆ ಬ್ಯಾಂಕುಗಳು ರೈತರಿಗೆ ಸಾಲವನ್ನು ನೀಡ್ತಾವೆ, ಓಕೆ. ಸೊ ಮುಂದಿನ ಪ್ರಶ್ನೆ, ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರ ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ್ ಎಂಪವರ್ಮೆಂಟ್ ಇದನ್ನು ಸ್ಥಾಪನೆ ಮಾಡಿದೆ ಅಂದರೆ, ಸೊ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಹಾಗಾದರೆ ಈ ಕೇಂದ್ರ ಎಲ್ಲಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ತೆಲಂಗಾಣದಲ್ಲಿದೆ, ಓಕೆ. ಮುಷೈರಾ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ, ಓಕೆ. ಸೊ ಮುಷೈರಾ ಅನ್ನೋದು ಏನಂತ ತಿಳ್ಕೊಂಬಿಡೋಣ. ದೇಶದ ವಿವಿಧ ಭಾಗದ ಕವಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಒಂದು ವೇದಿಕೆಯೇ ಈ ಮುಷೈರಾ. ಇದನ್ನು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡುತ್ತೆ. ಈ ಸ್ಟೇಟ್ಮೆಂಟ್ ಸರಿ. ಇದರಲ್ಲಿ ದೇಶಾದ್ಯಂತ ಕವಿಗಳು ತಮ್ಮ ಕವಿತೆಗಳನ್ನು ಪಡಿಸುತ್ತಾರೆ, ಇದು ಕೂಡ ಸರಿ. ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ, ಇದು ಕೂಡ ಸರಿ. ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ, ಓಕೆ. ಭಾರತದ ಅತ್ಯಂತ ಆಳವಾದ ಗಣಿ ಯಾವುದಂದರೆ ಅದು KGF, ಕೋಲಾರ್ ಗೋಲ್ಡ್ ಮೈನ್, ಓಕೆ. ಇದು ಸುಮಾರು 3.2 ಕಿಲೋಮೀಟರ್ ಆಳ ಇದೆ ಅಂತ ಹೇಳಲಾಗುತ್ತೆ. ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದರ್ಶನ ಮಾಡುತ್ತೆ? ಅತಿ ಹೆಚ್ಚು ಜೈವಿಕ ವೈವಿಧ್ಯತೆ ಅಂದರೆ ಅತಿ ಹೆಚ್ಚು ವಿವಿಧ ಪ್ರಭೇದದ ಜೀವಿಗಳು ಕಂಡುಬರುವಂತಹ ಪ್ರದೇಶ ಯಾವುದಂದರೆ ಅದು ಉಷ್ಣವಲಯದ ಮಳೆಕಾಡುಗಳು, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತವೆ? ಸೊ ಕಾಲೋಚಿತ ವ್ಯತ್ಯಾಸ ಅಂದರೆ ಸೀಸನಲ್ ಕಾಂಟ್ರಾಕ್ಟ್ಸ್, ಇವು ಎಲ್ಲಿ ಗರಿಷ್ಠವಾಗಿರುತ್ತೆ ಅಂತ ಕೇಳಿದ್ದಾರೆ. ಮೊದಲೇದಾಗಿ ಸೀಸನಲ್ ಕಾಂಟ್ರಾಕ್ಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಓಕೆ. ಸೊ ಈ ಉಷ್ಣತೆ ಮತ್ತು ಮಳೆ ಸ್ಥಳದಿಂದ ಸ್ಥಳಕ್ಕೆ ಏ ವ್ಯತ್ಯಾಸ ಆದರೆ ಅದನ್ನು ನಾವು ಸೀಸನಲ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಸೊ ಈ ಥರ ಸಿಚುವೇಶನ್ ಮಧ್ಯ ಅಕ್ಷಾಂಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಮಧ್ಯ ಅಕ್ಷಾಂಶಗಳು ಸಮಭಾಜಕ ಅಂತ ಕನ್ಫ್ಯೂಷನ್ ಮಾಡ್ಕೋಬಿಡ್ರಿ, ಓಕೆ. ಸೊ ಸಮಭಾಜಕನ ಬೇರೆ, ಮಧ್ಯ ಅಕ್ಷಾಂಶಗಳ ಬೇರೆ. ಯಾವುದೇ ಪ್ರದೇಶದ ಮೇಲ್ಮೈ ವಿಶೇಷತೆಯನ್ನು ತೋರಿಸುವಂತಹ ನಕ್ಷೆಯನ್ನು ಏನೆಂದು ಕರೆಯಲಾಗುತ್ತದೆ? ಸೊ ಇದನ್ನು ಪ್ರದೇಶ ನಕ್ಷೆ ಅಂತ ಕರೆಯಲಾಗುತ್ತೆ ಇಂಗ್ಲೀಷ್ನಲ್ಲಿ, ಸಾರಿ. ಸೊ ಇದಕ್ಕೆ ಉತ್ತರ ಏನಂದರೆ ಪರಿಹಾರ ನಕ್ಷೆ, ಛಾಯಾ ಭೂಪಟ, ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ರಿಲೀಫ್ ಮ್ಯಾಪ್ ಅಂತ ಕರಿತೀವಿ. ಇನ್ನು ವಿಷಯಾಧಾರಿತ ನಕ್ಷೆ ಅಥವಾ ಥಿಮ್ಯಾಟಿಕ್ ಮ್ಯಾಪ್. ಸೊ ಇದನ್ನು ಒಂದು ಪ್ರದೇಶದ ಉಷ್ಣತೆ, ಭಾಷೆ, ಜನಸಂಖ್ಯೆ, ಸೊ ಇವುಗಳನ್ನು ರೀಪ್ರೆಸೆಂಟ್ ಮಾಡೋಕ್ಕೆ, ಮ್ಯಾಪನ್ನು ತಯಾರು ಮಾಡೋಕ್ಕೆ ಬಳಸಲಾಗುತ್ತೆ. ಇನ್ನು ಕ್ಯಾಡಸ್ಟ್ರಲ್ ಮ್ಯಾಪ್, ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಡಸ್ಟ್ರಲ್ ಮ್ಯಾಪ್ ಹೆಸರಲ್ಲೇ ಕೊಟ್ಟಿದ್ದಾರೆ, ಪಹಣೀಯ ನಕ್ಷೆ ಅಂದರೆ ಈ ಆಸ್ತಿಗಳ ಬೌಂಡ್ರಿಗಳನ್ನು ಗುರುತಿಸೋಕ್ಕೆ. ಸೊ ಕೆಡಸ್ಟ್ರಲ್ ಮ್ಯಾಪ್ಗಳನ್ನು ಬಳಸಲಾಗುತ್ತೆ, ಪ್ರಮುಖವಾಗಿ ರಿಯಲ್ ಎಸ್ಟೇಟ್ಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಸೊ ಜೀವಗೋಳದ ಮೀಸಲು ಸಂಚಯಗಳು ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬಯೋಸ್ಪಿಯರ್ ರಿಸರ್ವ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಒನ್ಸ್ ಅಂತ ಕೇಳಿದ್ದಾರೆ. ಬಯೋಸ್ಪಿಯರ್ ರಿಸರ್ವ್, ಓಕೆ, ಜೀವಗೋಳು ಮೀಸಲದ ಬಗ್ಗೆ. ಸೊ ಜೀವಗೋಳು ಮೀಸಲದಲ್ಲಿ ಒಂದು ಕಾರ್ಯಕ್ರಮ ಬರುತ್ತೆ, ಅದೇನು? ಮನುಷ್ಯ ಮತ್ತು ಜೀವಗೋಳ, ಓಕೆ, ಅಂದರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್. ಇದನ್ನು ಯುನೆಸ್ಕೋ ಆರಂಭ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಸರಿ, ಯಾಕಂದರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮನ್ನು ಯುನೆಸ್ಕೋ ಆರಂಭ ಮಾಡಿತ್ತು. ಇನ್ನು ಜೀವಗೋಳ ಸಂಚಯಗಳು, ಮೀಸಲುಗಳು, ಕೋರ್ ಪ್ರದೇಶ, ಬಫರ್ ವಲಯ ಮತ್ತು ಪರಿವರ್ತನೆ ಪ್ರದೇಶ ಎಂದು ಕರೆಯಲ್ಪಡುವ ಮೂರು ಮುಖ್ಯ ವಲಯಗಳನ್ನು ಹೊಂದಿದೆ, ಇದು ಕೂಡ ರೈಟ್. ಮಣ್ಣಾರ್ ಕೊಲ್ಲಿ, ಸಿಮ್ಲಿಪಾಲ್ ಮತ್ತು ಪಚಮರಿ, ಇವುಗಳು ಭಾರತದ ಜೀವಗೋಳದ ಮೀಸಲುಗಳು, ಓಕೆ. ಸೊ ಇದು ಕೂಡ ಸರಿಯಾಗಿದೆ, ಓಕೆ. ಸೊ ಮಣ್ಣಾರ್ ಕೊಲ್ಲಿ, ಸೊ ತಮಿಳುನಾಡು ಮತ್ತು ಶ್ರೀಲಂಕಾ ನಡುವೆ ಕಂಡುಬರುತ್ತೆ. ಸಿಮ್ಲಿಪಾಲ್ ಇದು ಒಡಿಸ್ಸಾದಲ್ಲಿ ಕಂಡುಬರುತ್ತೆ, ಓಕೆ. ಇನ್ನು ಪಚಮರಿ ಅನ್ನೋದು ಸೊ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಹೀಗಾಗಿ ಇದಕ್ಕೆ ಉತ್ತರ 1, 2, 3.
ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳು 2021 ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಹೊಸ ನಿಯಮದಲ್ಲಿ 2022 ವೇಳೆಗೆ ಕಡಿಮೆ ಉಪಯುಕ್ತತೆ ಮತ್ತು ಹೆಚ್ಚಿನ ಕಸದ ಸಾಮರ್ಥ್ಯವನ್ನು ಹೊಂದಿರುವ ನಿರ್ದಿಷ್ಟ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಇದು ನಿಷೇಧ ಮಾಡುತ್ತೆ. ಅಂದರೆ ಒನ್ ಟೈಮ್ ಏನು ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ಗಳನ್ನು, ಅಂತಹ ಪ್ಲಾಸ್ಟಿಕ್ ಬಳಕೆನ 2022 ಒಳಗಾಗಿ ಸೊ ಇದು ನಿಷೇಧ ಮಾಡುತ್ತೆ. ಈ ಸ್ಟೇಟ್ಮೆಂಟ್ ಸರಿ. ಸೊ ಎರಡನೇ ಸ್ಟೇಟ್ಮೆಂಟ್ ಏನು, ಸೊ ಕಂಪೋಸ್ಟೇಬಲ್ ಪ್ಲಾಸ್ಟಿಕ್ನ ವಸ್ತುಗಳಿಗೆ ಈ ನಿಷೇಧ ಅನ್ವಯಿಸುವುದಿಲ್ಲ. ಸೊ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗಿದೆ. ಓಕೆ, ಹೀಗಾಗಿ ಇದಕ್ಕೆ ಉತ್ತರ 1 ಮತ್ತು 2. ಸೊ ಭಾರತದ ಹಣಕಾಸು ಸೂಕ್ಷ್ಮ ಧ್ಯಾನ ವಿಭಾಗದ ಬಗ್ಗೆ ಕೆಳಗಿನ ಹೇಳಿಕೆಗಳಿಂದ ಸರಿಯಾದದನ್ನು ಆಯ್ಕೆ ಮಾಡಿ. ಅಂದರೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಫ್ ಇಂಡಿಯಾ, ಸೊ ಶಾರ್ಟಾಗಿ FIU ಇಂಡಿಯಾ ಅಂತ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ FIU ಅನ್ನೋದನ್ನು 2004 ಸ್ಥಾಪನೆ ಮಾಡಲಾಗಿದೆ. ಇದೊಂದು ಸ್ವತಂತ್ರ ಸಂಸ್ಥೆ. ಸೊ ಇದರ ಅಧ್ಯಕ್ಷತೆಯನ್ನು ಅಥವಾ ಇದರ ಮುಖ್ಯಸ್ಥರಾಗಿ ಹಣಕಾಸು ಸಚಿವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹೀಗಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿ. ಸೊ ಒಂದನೇ ಸ್ಟೇಟ್ಮೆಂಟ್, ಸೊ ಇದು ಸಂಶಯಾಸ್ಪದ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಸ್ಕರಿಸುವುದು, ವಿಶ್ಲೇಷಿಸುವುದು ಮತ್ತು ಪ್ರಸಾರ ಮಾಡೋದಕ್ಕೆ ಜವಾಬ್ದಾರಿಯನ್ನು ಹೊಂದಿದೆ. ಇದು ಕೂಡ ಸರಿ. ಸೊ ಇದಕ್ಕೋತ್ತರ 1 ಮತ್ತು 2. ಓಕೆ, ಸೊ ಇನ್ನು 35ನೇ ಪ್ರಶ್ನೆ, ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಎಂದರೆ ಏನು? ಸೊ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ರೀಸೆಂಟಾಗಿ ಸೊ ಕರೆಂಟ್ ಅಭ್ಯಾಸಗಳಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೆ. ಇದೊಂದು ಭಾರತದಲ್ಲಿ ಸಮಗ್ರ ಮೂಲ ಸೌಕರ್ಯ ಅಭಿವೃದ್ಧಿಗೋಸ್ಕರ ಒಂದು ಯೋಜನೆ ಆಗಿದೆ. ಓಕೆ, ಸೊ ಇದಕ್ಕಾಗಿ ಒಟ್ಟಾರೆಯಾಗಿ 100 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗುವುದು ಅಂತ ಹೇಳಲಾಗ್ತಿದೆ. ಭಾರತದ ಆಳವಾದ ಸಮುದ್ರದ ಮಿಷನನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಚಿವಾಲಯ ಯಾವುದು? ಇದನ್ನು ಕೂಡ ಹಲವಾರು ಬಾರಿ ಕರೆಂಟ್ ಅಫೇರ್ಸ್ಗಳಲ್ಲಿ ನಾನು ಹೇಳಿದ್ದೇನೆ, ದೀಪ್ ಓಷಿಯನ್ ಮಿಷನ್. ಇದನ್ನು ಅನುಷ್ಠಾನ ಮಾಡಿಸುವಂತಹ ಸಚಿವಾಲಯ ಯಾವುದಂದರೆ, ಸೊ ಭೂವಿಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್. ಓಕೆ, ಹಾಗಾದರೆ ಡೀಪ್ ಓಷಿಯನ್ ಮಿಷನ್, ಸೊ ಸಮುದ್ರದ ಆಳದಲ್ಲಿ ಸಂಪನ್ಮೂಲಗಳನ್ನು ಗುರುತಿಸೋದು ಮತ್ತು ಅವುಗಳ ಬಳಕೆಯನ್ನು ಮಾಡುವುದಕ್ಕೆ ಸಂಬಂಧಪಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರಾಣಿ ಮತ್ತು ಸಸ್ಯವರ್ಗಗಳನ್ನು ಗುರುತಿಸೋದು, ಅವುಗಳ ಬಳಕೆಯನ್ನು ಮಾಡೋದು. ಭಾರತದ ಯಾವ ನಗರವು 100% COVID-19 ಲಸಿಕೆಯನ್ನು ಮೊದಲು ಸಾಧಿಸಿತ್ತಂದರೆ ಅದು ಭುವನೇಶ್ವರ್. ಭಾರತದ ಮೊದಲ ಏಕಕಾಲೀಯವಾಗಿ ಜನಗಣತಿಯನ್ನು 1881 ನಡೆಸಲಾಯಿತು. ಸೊ ಈ ಸ್ಟೇಟ್ಮೆಂಟ್ ಸರಿ. ದಶಮಾನದ ಗಣತಿಯನ್ನು ನಡೆಸುವ ಜವಾಬ್ದಾರಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯ ಮೇಲೆ ಇರುತ್ತದೆ. ಇದು ಕೂಡ ಸರಿ. 2011 ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯು ವಿವಿಧ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ದಾಖಲೆಯನ್ನು ಪಡೆಯಿತು. ಸೊ ಇದು ಕೂಡ ಸರಿ. ಸೊ ಇದಕ್ಕೆ ಉತ್ತರ 1, 2 and 3. ಓಕೆ, ಸೊ ನಿಮಗೆ ಗೊತ್ತಿರಲಿ, 1872 ಲಾರ್ಡ್ ಮಯೋನ ಕಾಲದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೊ ಜನಗಣತಿಯನ್ನು ನಡೆಸಲಾಗುತ್ತೆ. ಓಕೆ, ಸೊ ದೊಡ್ಡ ಮಟ್ಟದಲ್ಲಿ 1881 ಸೊ ಜನಗಣತಿಯನ್ನು ಮೊದಲ ಬಾರಿಗೆ ನಡೆಸಲಾಗುತ್ತೆ. ಸೊ ಮೇಕೆದಾಟು ಒಂದು ವಿವಿಧ ಉದ್ದೇಶ ಯೋಜನೆ, ಇದು ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮೇಕೆದಾಟು ಬಹಳಷ್ಟು ವಿವಾದದಲ್ಲಿತ್ತು. ಸೊ ಇದ್ರ ಕುರಿತು ಕೂಡ ನಾನು ಗ್ರೂಪಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದೆ. ಓಕೆ, ಸೊ ಮೇಕೆದಾಟು ಇದೊಂದು ವಿವಿಧ ಉದ್ದೇಶ ಯೋಜನೆ, ಇದನ್ನು ಕಾವೇರಿ ನದಿಗೆ ನಿರ್ಮಾಣ ಮಾಡುವಂತಹ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಸೊ ಮೇಕೆದಾಟು ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು, ರಾಮನಗರ ಜಿಲ್ಲೆಯಲ್ಲಿ. ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸೊ ಇದನ್ನು ಕೂಡ ನಾನು ಕರೆಂಟ್ ಅಫೇರ್ಸ್ ವೀಡಿಯೋದಲ್ಲಿ ಕವರ್ ಮಾಡಿದ್ದೆ. ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂನಲ್ಲಿ ಇದೆ. ಸೋಂಚಿರಯ್ಯ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಇದರ ಬಗ್ಗೆಯೂ ಕೂಡ ನಾನು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೆ. ಸೋಂಚಿರಯ್ಯ ಅನ್ನೋದೇನೆಂದರೆ ಇದೊಂದು ಬ್ರ್ಯಾಂಡ್ ನೇಮ್. ಸೊ ನಗರ ಸ್ವಸಹಾಯ ಗುಂಪುಗಳು, ಅರ್ಬನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿರ್ತವೆ, ಅವು ರೆಡಿ ಮಾಡಿರುವಂಥ ಐಟಮ್ಗಳಿಗೆ ಸೊ ಈ ಸೋಂಚಿರಯ್ಯ ಹೆಸರಿನಲ್ಲಿ ಬ್ರ್ಯಾಂಡ್ ನೇಮನ್ನು ಒದಗಿಸಲಾಗುತ್ತೆ. ಹೀಗಾಗಿ ಒಂದನೇ ಸ್ಟೇಟ್ಮೆಂಟ್ ಸರಿ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭ ಮಾಡಿದೆ ಅಂತ ಹೇಳುತ್ತೆ. ಸೊ ಈ ಸ್ಟೇಟ್ಮೆಂಟ್ ರಾಂಗು. ಓಕೆ, ಹಾಗಾದರೆ ಸೊ ಈ ಸೋಂಚಿರಯ್ಯ ಏನು ಬ್ರ್ಯಾಂಡ್ ನೇಮನ್ನು ಸ್ಟಾರ್ಟ್ ಮಾಡಿದ್ದಾರೆ, ಸೊ ಇದನ್ನು ಕೊಡುವಂತಹ ಸಚಿವಾಲಯ ಯಾವುದಪ್ಪ ಅಂದರೆ ನಗರ ವ್ಯವಹಾರಗಳ ಸಚಿವಾಲಯ. ಓಕೆ, ಹೀಗಾಗಿ ಇದಕ್ಕೆ ಉತ್ತರ 1 ಮಾತ್ರ. ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಭಾರತದ ಧ್ಯೇಯಗೀತೆಯನ್ನು ಯಾರು ರಚಿಸಿದರು? ಸೊ ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಸೊ ಇದಕ್ಕೆ ಭಾರತದ ಪರವಾಗಿ ಧ್ಯೇಯಗೀತೆಯನ್ನು ರಚನೆ ಮಾಡಿದವರು ಅಂದರೆ ಸಂಜೀವ್ ಸಿಂಗ್. ಸೊ ನಾ ಟೋಕಿಯೋ ಒಲಿಂಪಿಕ್ಸ್ ಕುರಿತು, ಟೋಕಿಯೋ ಒಲಿಂಪಿಕ್ಸ್ ಮತ್ತು ಪ್ಯಾರಾಒಲಿಂಪಿಕ್ಸ್ ಕುರಿತು ವಿಶೇಷ ವಿಡಿಯೋನ ಮಾಡಿದ್ದೆ, ಅದರಲ್ಲಿ ಇದ್ರ ಬಗ್ಗೆನ ಹೇಳಿದ್ದೀನಿ. ಓಕೆ, ಸೊ ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ? ಸೊ ಇದು ಕೂಡ ಕರೆಂಟ್ ಅಫೇರ್ಸಲ್ಲಿ ಬಹಳಷ್ಟು ಬಾರಿ ಸುದ್ದಿಯಲ್ಲಿತ್ತು, ಅದು ನಮ್ಮ ಕರ್ನಾಟಕ.
ಸೊ ಭಾರತದಲ್ಲಿ ಎನ್ ಜಿ ಒಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತೆ? ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆ ಇದೆ, ಅದೇ ಯಾವುದಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999. ಓಕೆ, ಅದು ಜಾರಿಗೆ ಬಂದಿದ್ದು 2001 ಇಸ್ವಿಯಲ್ಲಿ. ಹೀಗಾಗಿ ಇದಕ್ಕೆ ಉತ್ತರ ಒಂದು, ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮ್ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ ಅಂದರೆ ಅದು ಭೂತಾನ್. ಸೊ ಭೀಮ್ನ ಫುಲ್ ಫಾರ್ಮನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ ಎಕ್ಸಾಮಲ್ಲಿ. ಓಕೆ, ಸೊ ಭೀಮ್ನ ಫುಲ್ ಫಾರ್ಮ್ ಏನಂದರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಓಕೆ, ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಸೊ ಇದು ಕೂಡ ಕರೆಂಟ್ ಅಫೇರ್ಸಲ್ಲಿ ಬಹಳಷ್ಟು ಸುದ್ದಿಯಲ್ಲಿತ್ತು. ಸೊ ರೀಸೆಂಟಾಗಿ ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ, ಸೊ ಮನಾ ಎಂಬ ಹಳ್ಳಿಯ ಬಳಿ, ಸೊ ಭಾರತದ ಅತಿ ಎತ್ತರದ ಗಿಡಮೂಲಿಕೆ ಉದ್ಯಾನವನವನ್ನು ಉದ್ಘಾಟನೆ ಮಾಡಲಾಗಿದೆ. ಸೊ ಮಂದ್ರ ಪುಸ್ತಕವನ್ನು ಬರೆದವರು ಯಾರು? ಮೋಸ್ಟ್ ಫೇಮಸ್ ಪುಸ್ತಕ, ಇದನ್ನು ಬರೆದವರು SL ಭೈರಪ್ಪ. ಸೊ ಈ ಕೃತಿಗಾಗಿ, ಈ ಕಾದಂಬರಿಗಾಗಿ ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ದೊರೆಯುತ್ತೆ. ಕೆಳಗಿನಗಳಲ್ಲಿ ಯಾವುದನ್ನು ನಾವು ವೈಟ್ ವಿಟ್ರಿಯೋಲ್ ಅಂತ ಕರಿತೀವಿ ಅಂದರೆ ಅದು ಸತುವಿನ ಸಲ್ಫೇಟ್ ಅಥವಾ ಜಿಂಕ್ ಸಲ್ಫೇಟ್. ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಅಂತ ಹೇಳುತ್ತೆ ಅಂದರೆ, ಸೊ ಪರಮಾಣು ಬಾಂಬ್ ಏನಿದೆ, ಸೊ ಅದಕ್ಕೆ ಕಾರಣವಾಗುವಂತಹ ಕ್ರಿಯೆ ಯಾವುದು? ಸೊ ಬಹಳಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಪರಮಾಣು ವಿದಳನ, ಸೊ ಇದು ಆಟಮ್ ಬಾಂಬ್ನಲ್ಲಿ ಬಳಸುವಂತಹ ಟೆಕ್ನಿಕ್. ಇನ್ನು ಸೂರ್ಯನಲ್ಲಿ ಉಂಟಾಗುವ ಶಕ್ತಿಗೆ ಕಾರಣ ಏನಂದರೆ ಅದು ಪರಮಾಣು ಸಮ್ಮಿಲನ. ಸೊ ಎರಡರ ನಡುವೆ ಕನ್ಫ್ಯೂಷನ್ ಆಗಬಿಡಿ. ಓಕೆ, ಸೊ ಜೋಗ ಜಲಪಾತ ಎಲ್ಲಿದೆ, ಯಾವ ನದಿಯಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಇದು ಶರಾವತಿ ನದಿಯಿಂದ ಉಂಟಾಗಿದೆ. ಸೊ RBI ವಸತಿ ಹಣಕಾಸು ಕಂಪನಿಗಳಿಗೆ RBIA ವ್ಯವಸ್ಥೆಯನ್ನು ವಿಸ್ತರಿಸಿದೆ. ಹಾಗಾದರೆ RBIA ಅಂದರೆ ಏನಂತ ಕೇಳಿದ್ದಾರೆ, ಅದರ ಫುಲ್ ಫಾರ್ಮನ್ನು ಕೇಳಿದ್ದಾರೆ. ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್, ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ ಅನ್ನೋದು ಇದರ ಫುಲ್ ಫಾರ್ಮ್. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಅರಾವಳಿ ಪರ್ವತ ಶ್ರೇಣಿ. ಇದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ. ಅರಾವಳಿ ಪರ್ವತ ಶ್ರೇಣಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ಬೋದು. ಸೊ ದೆಹಲಿಯಲ್ಲಿ ಕಂಡುಬರುತ್ತೆ, ಹರಿಯಾಣದಲ್ಲಿ ಕಂಡುಬರುತ್ತೆ, ರಾಜಸ್ಥಾನದಲ್ಲಿ ಕಂಡುಬರುತ್ತೆ, ಗುಜರಾತ್ನಲ್ಲಿ ಕಂಡುಬರುತ್ತೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ ಅತಿ ಎತ್ತರ ಶಿಖರ ಯಾವುದು ಅಂತ ಕೂಡ ಕೇಳ್ಬೋದು, ಅದು ಗುರು ಶಿಖರ. ಓಕೆ, ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ? ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಇದು ಎಲ್ಲಿ ಕಂಡುಬರುತ್ತಂದರೆ SAI ಸೇವ್ ಅನಿಮಲ್ಸ್ ಇನಿಷಿಯೇಟಿವ್ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತೆ ಅಂದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಲ್ಲಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಕಲ್ಲಣನ ರಾಜತರಂಗಿಣಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಓಕೆ, ಇದು ಜಮ್ಮು ಕಾಶ್ಮೀರದ ಇತಿಹಾಸದ ಕುರಿತು ಹೇಳುತ್ತೆ 12ನೇ ಶತಮಾನದವರೆಗೆ. ಓಕೆ, ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸಿಕೊಂಡಿದ್ದಾನೆ ಅಂದರೆ ಅದು ಬಬ್ರು ಶಾಸನದಲ್ಲಿ. ಏನಂತ ಉಲ್ಲೇಖಿಸಿಕೊಂಡಿದ್ದಾನೆ? ಸೊ ಪ್ರಿಯದರ್ಶಿ ಲಾಜಾ ಮಗಧ, ಅಂದರೆ ಪ್ರಿಯದರ್ಶಿ ಮಗಧ ರಾಜ ಅಂತ ನಾವು ಹೇಳ್ಬೋದು. ಸೊ ಆ ರೀತಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಬಬ್ರು ಶಾಸನದಲ್ಲಿ. ಇನ್ನು ನಮ್ಮ ಕರ್ನಾಟಕದ ಮಸ್ಕಿ ಶಾಸನದಲ್ಲಿ ದೇವನಾಂ ಪ್ರಿಯ ಅಶೋಕ, ಸೊ ಅಶೋಕನ ಹೆಸರನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಿದಂತಹ ಶಾಸನ ಅದು ಮಸ್ಕಿ ಶಾಸನ. ಓಕೆ, ತೊಗಲು ಬೊಂಬೆ ಆಟ, ಸೊ ಹೆಸರಲ್ಲೇ ಇದೆ ಇದೊಂದು ಬೊಂಬೆ ಆಟ. ಸೊ ಇದ್ರ ಬಗ್ಗೆ ನೀವು ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಇಂಗ್ಲೀಷ್ನಲ್ಲಿ ನಾವು ಪುಪೆಟ್ರಿ ಅಂತ ಕರಿತೀವಿ. ಇನ್ನು ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಅದು ಸರ್ಷಿಯವರರಿ. ಓಕೆ, ಸೊ ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆ, ಸೊ ಏನಾದರೂ ಹೆಚ್ಚು ಕಡಿಮೆ ಆದರೆ ದಾಖಲೆಗಳನ್ನು ಏನು ಮಾಡಬೇಕು? ಸೊ ಅದು ಮೇಲಿನ ಕೋರ್ಟ್ಗಳಿಗೆ ಏನು ಮಾಡಬೇಕು? ವರ್ಗಾವಣೆಯನ್ನು ಮಾಡಬೇಕು. ಇನ್ನು ಮ್ಯಾಂಡಮಸ್ ಅಂದರೆ ಏನು? ತನ್ನ ಅಧೀನ ಕೋರ್ಟ್ಗಳಿಗೆ ಆಗಿರ್ಬೋದು, ಸರ್ಕಾರಿ ನೌಕರನಿಗಾಗಿರ್ಬೋದು, ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತೆ ಆದೇಶ ನೀಡೋದೇ ಮ್ಯಾಂಡಮಸ್. ಓಕೆ, ಇನ್ನು ಕೋ ವ್ಯಾರಂಟು ಅಂದರೆ ಯಾವ ಆಧಾರದ ಮೇಲೆ ಒಬ್ಬ ಸರ್ಕಾರಿ ನೌಕರ ಕೆಲಸವನ್ನು ಪಡ್ಕೊಂಡಿದ್ದಾನೆ, ಸೊ ಅದಕ್ಕೆ ನಾವು ಕೋ ವ್ಯಾರಂಟನ್ನು ಹೊರಡಿಸ್ತೀವಿ. ಇನ್ನು ಹೆಬಿಯಸ್ ಕಾರ್ಪಸ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ಬಂಧಿತ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು. ಇನ್ನು ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ? ಸೊ ಹಣದುಬ್ಬರ ಗುರಿಯನ್ನು ಯಾರು ನಿರ್ಣಯ ಮಾಡ್ತಾರೆ ಅಂದರೆ ಅದು ಭಾರತ ಸರ್ಕಾರ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ನು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯಲ್ಲಿದೆ, ಸೊ ಅದು ನಮ್ಮ ಮೈಸೂರಿನಲ್ಲಿದೆ. ಗ್ರೂಪ್ವೇರ್ ಅನ್ನೋದು ಒಂದು ಸಾಫ್ಟ್ವೇರ್, ಇದೊಂದು ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿದೆ. ಈ ಸಾಮೂಹಿಕ ಕೆಲಸ ನಿರ್ವಹಣೆ ಅಂದರೆ ವಿವಿಧ ಬಳಕೆದಾರರಿಂದ ಸಾಮೂಹಿಕ ಕೆಲಸ ನಿರ್ವಹಣೆಗಾಗಿ ಈ ಸಾಫ್ಟ್ವೇರನ್ನು ಪ್ರಮುಖವಾಗಿ ಬಳಸಲಾಗುತ್ತೆ.
ಬೋಲ್ಡ್ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಮೊದಲಾಗಿ ಬೋಲ್ಡ್ ಫುಲ್ ಫಾರ್ಮನ್ನು ತಿಳ್ಕೊಂಬಿಡೋಣ. ಸೊ ಬಾಂಬು ಒಯಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್, ಅಂದರೆ ಬಾಂಬು ಅಂದರೆ ಬಿದಿರಿಗೆ ಸಂಬಂಧಪಟ್ಟಿದ್ದು ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಓಕೆ, ಸೊ ಈ ಬೋಲ್ಡ್ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಪ್ರಾರಂಭ ಮಾಡಲಾಗಿದೆ. ಸೊ ಇದು ಕರೆಕ್ಟು. ಇದು ಶುಷ್ಕ ಮತ್ತು ಅರೆ ಒಣ ಭೂಮಿ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೆಪ್ಪೆಗಳನ್ನು ಸೃಷ್ಟಿಸುವ ಗುರಿಯನ್ನು ಕೂಡ ಹೊಂದಿದೆ. ಇದು ಕೂಡ ಕರೆಕ್ಟು. ಸೊ ಇದಕ್ಕೆ ಉತ್ತರ 1 ಮತ್ತು 2. ಏಷ್ಯಾ ಆರ್ಥಿಕ ಸಂವಾದದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೊದಲೇ ಸ್ಟೇಟ್ಮೆಂಟ್ ಏನು, ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಏನಂದರೆ ರಾಂಗ್. ಸೊ ಏಷ್ಯಾ ಆರ್ಥಿಕ ಸಂವಾದ ಅಥವಾ ಏಷ್ಯಾ ಎಕನಾಮಿಕ್ ಡೈಲಾಗ್ ಅನ್ನೋದು, ಸೊ ರೀಸೆಂಟಾಗಿ ಪುಣೆಯಲ್ಲಿ ಇದನ್ನು ಏರ್ಪಡಿಸಲಾಗಿತ್ತು. ಏರ್ಪಡಿಸಿದವರು ಯಾರು, ವಿದೇಶಾಂಗ ಸಚಿವಾಲಯ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇದು ರಾಂಗ್. ಎರಡನೇ ಸ್ಟೇಟ್ಮೆಂಟ್ ಏನು, ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆ ಮೇಲೆ ಪ್ರಮುಖವಾಗಿ ಕೇಂದ್ರೀಕರಿಸುತ್ತೆ. ಸೊ ಇದು ಸ್ಟೇಟ್ಮೆಂಟ್ ಸರಿಯಾಗುವ ಚಾನ್ಸಸ್ ಇದೆ. ಓಕೆ, ಬಟ್ ಈ ಏಷ್ಯಾ ಆರ್ಥಿಕ ಸಂವಾದದ ಪ್ರಮುಖ ಗುರಿ ಏನಾಗಿತ್ತಂದರೆ, ಸೊ ಈ ಬಾರಿಯ ಥೀಮ್ ಏನಾಗಿತ್ತಂದರೆ, ಸೊ ಪೋಸ್ಟ್ COVID-19 ಗ್ಲೋಬಲ್ ಟ್ರೇಡ್ ಆ್ಯಂಡ್ ಫೈನಾನ್ಸ್ ಡೈನಾಮಿಕ್ಸ್. ಓಕೆ, ಅಂದರೆ ಜಾಗತಿಕ ವ್ಯಾಪಾರವನ್ನು ಮತ್ತು ಹಣಕಾಸು ಚಲನಶೀಲತೆಯನ್ನು ಸೊ ಕೇಂದ್ರೀಕರಿಸೋದು. ಹೀಗಾಗಿ ಇಲ್ಲಿ ಹಣಕಾಸಿನ ಕ್ರಿಯಾಶೀಲತೆ ಇದೆ. ಸೊ ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆ ರಾಷ್ಟ್ರಗಳ ಬಗ್ಗೆ ಇದೆ. ಹೀಗಾಗಿ ಅದು ಡೈರೆಕ್ಟಾಗಿ ಗ್ಲೋಬಲ್ಗೆ ಕನೆಕ್ಟ್ ಆಗುತ್ತೆ. ಹೀಗಾಗಿ ಸ್ಟೇಟ್ಮೆಂಟ್ 2 ಸರಿಯಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಉತ್ತರ 2 ಮಾತ್ರ. ಆಫ್ರಿಕಾದ ಪರ್ಯಾಯ ದ್ವೀಪ, ಕೋಪ್ ಆಫ್ ಹಾರ್ನ್ ಅಂತ ಕರಿತೀವಿ. ಸೊ ಇದು ಈ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳಿದೆ. ಸೊ ಆಫ್ರಿಕಾದ ಪೂರ್ವ ಭಾಗದಲ್ಲಿ ಒಂದು ಮೊನಚಾದ ತುದಿ ಥರ ಕಾಣಬರುತ್ತೆ. ಸೊ ಅದನ್ನೇ ನಾವು ಆಫ್ರಿಕಾದ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಅದರಲ್ಲಿ ಬರುವಂತಹ ರಾಷ್ಟ್ರಗಳು ಯಾವ್ಯಾವು? ಓಕೆ, ಅದರಲ್ಲಿ ಬರುವಂಥ ರಾಷ್ಟ್ರಗಳು ಯಾವ್ಯಾವಪ್ಪ ಅಂದರೆ, ಸೊ ಮೊದಲೇದು ಜಿಬೌಟಿ. ಓಕೆ, ಎರಡನೇದು ಸೋಮಾಲಿಯಾ, ಮೂರನೇದು ಎರಿತ್ರಿಯಾ. ಇಲ್ಲಿ ಕಿನ್ಯಾ ರಾಷ್ಟ್ರ ಬರಲ್ಲ. ಹೀಗಾಗಿ 1, 2 ಮತ್ತು 4 ಇದಕ್ಕೆ ಉತ್ತರ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟುಗಳು ಕಂಡುಬರುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಸೆಂಟಿನೆಲಸ್ ದ್ವೀಪ, ಯಾಕಂದರೆ ಒಬ್ಬ ಅಮೆರಿಕ ಪ್ರಜೆನಲ್ಲಿ ಹತ್ಯೆ ಮಾಡಲಾಗಿತ್ತು. ಇನ್ನೊಂದು ಜರ್ವಾಸ್, ಇವರು ಕೂಡ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತಾರೆ. ಹೀಗಾಗಿ ಇದಕ್ಕೆ ಉತ್ತರ 1 ಮತ್ತು 3. ಇನ್ನು ಉಲ್ಲಾಧಾನ್, ಸೊ ಉಲ್ಲಾಧಾನ್ ಅನ್ನೋದು ಕೇರಳಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ಬಕರ್ವಾಲ್ ಅನ್ನೋದು ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಬುಡಕಟ್ಟು ಜನಾಂಗ. ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದನ್ನು ನಾವು ಏಯೋಲಿಯನ್ ಸರೋವರ ಅಂತ ಕರಿತೀವಿ. ಸೊ ಇದಕ್ಕೆ ಉತ್ತರ ಬಿ. ಓಕೆ, ಇನ್ನು ಈ ಪ್ಲೂವಿಯಲ್ ಸರೋವರ. ಓಕೆ, ಪ್ಲೂವಿಯಲ್ ಸರೋವರ ಅನ್ನೋದು ಪ್ರಮುಖವಾಗಿ ನದಿಗಳಿಂದ ಉಂಟಾಗುತ್ತೆ. ಅದೇ ರೀತಿ ಆಕ್ಸ್ಬೋ ಸರೋವರ ಕೂಡ ನದಿಗಳಿಂದ ಉಂಟಾಗುತ್ತೆ. ಓಕೆ, ಇನ್ನು ಶೋರ್ ಲೈನ್ ಸರೋವರ ಪ್ರಮುಖವಾಗಿ, ಸೊ ಈ ನದಿಗಳು ಸಮುದ್ರವನ್ನು ಸೇರುವಂತಹ ಬಳಿ ಉಂಟಾಗುವಂತಹ ಸರೋವರಗಳು. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ, ಸೊ ಪ್ರತಿ ವರ್ಷ August 7 ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದನ್ನು ನಾವು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ವಿ. ಸೊ 1905 ಸ್ವದೇಶಿ ಆಂದೋಲನ ಏನು ಪ್ರಾರಂಭವಾಗುತ್ತೆ ಅದರ ನೆನಪಿಗಾಗಿಯೇ August 7. ಸೊ 2015 ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸುತ್ತುಪಥ ಓಟ ಮತ್ತು ಬಯಲು ಕ್ರೀಡೆ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಯಾವುದರಲ್ಲಿ ದೊರಕಿತ್ತು? ಸೊ ಇದನ್ನು ಕೂಡ ನಾನು ಕರೆಂಟ್ ಅಫೇರ್ಸಲ್ಲೂ ಹೇಳಿದ್ದೀನಿ, ಒಲಿಂಪಿಕ್ಸ್ ವಿಶೇಷ ವಿಡಿಯೋ ಮಾಡಿದ್ದೆ ಅದರಲ್ಲೂ ಕೂಡ ಹೇಳಿದ್ದೀನಿ. ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ ವಾಸ್ ಇನ್ ಯಾವುದರಲ್ಲಿ ಪಡ್ಕೊಂಡಿದ್ದಾರೆ? ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಎಸೆತದಲ್ಲಿ. ಜಾವ್ಲಿನ್ ಎಸೆತದಲ್ಲಿ ಇದೇ ಮೊದಲ ಬಾರಿಗೆ ಸೊ ಪದಕವನ್ನು ಪಡ್ಕೊಂಡಿದೆ ಭಾರತ. ಓಕೆ, ಸೊ ಅದೇ ರೀತಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಏನು ಇವರು ಜಾವ್ಲಿನ್ ಎಸೆತದಲ್ಲಿ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನು ಏನು ಪಡ್ಕೊಂಡ್ರು? ಸೊ ಅವರು ಪದಕ ಪಡೆದಿದ್ದನ್ನು August 7 ಅದನ್ನೇ ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ, ಓಕೆ, ಜಾವೆಲಿನ್ ಡೇ, ರಾಷ್ಟ್ರೀಯ ಜಾವೆಲಿನ್ ಎಸೆತ ದಿನ ಅಂತ ಘೋಷಣೆ ಮಾಡಿದೆ. ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂ ಸಮೂಹವನ್ನು ತಲುಪುತ್ತದೆ. ಒಂದು ಅರಬ್ಬಿ ಸಮುದ್ರದ ಶಾಖೆ, ಮತ್ತೊಂದು ಬಂಗಾಳ ಕೊಲ್ಲಿ ಶಾಖೆ. ಸರಿಯಾದ ಉತ್ತರ. ಸೊ ಅರಬ್ಬಿ ಸಮುದ್ರದ ಶಾಖೆ ನಮ್ಮ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಏರಿಯಾಕ್ಕೆ ಎಂಟ್ರಿ ಆದರೆ ಬಂಗಾಳ ಕೊಲ್ಲಿ ಶಾಖೆ ಈ ಅಸ್ಸಾಂ ರಾಜ್ಯಗಳಿಗೆ ಎಂಟ್ರಿ ಆಗುತ್ತೆ. ಇದು ಮಳೆಯಲ್ಲಿ ವಿರಾಮಗಳನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದೆ. ಇದು ಕೂಡ ಸರಿ, ಯಾಕಂದರೆ ಕೆಲವೊಮ್ಮೆ ಕಂಟಿನ್ಯೂಸ್ ಆಗಿ ಮಳೆ ಬೀಳಲ್ಲ, ಕೆಲವೊಂದು ಕಡೆ ಇದು ಸ್ಟಾಪ್ ಆಗಿ ಅಥವಾ ಅಲ್ಲಿ ಮಳೆ ಬೀಳದೆ ಸೊ ಮುಂದೆ ದಾಟಿ ಸೊ ಅಲ್ಲಿ ಮಳೆ ಆಗುವಂಥ ಚಾನ್ಸಸ್ ಇರುತ್ತೆ.
ನೈಋತ್ಯ ಮಾನ್ಸೂನ್ ಹಿಮ್ಮೆಟ್ಟುತ್ತವೆ, ಕಾಯಂ ಗಾಳಿಪಟಗಳು ದಕ್ಷಿಣಕ್ಕೆ ಚಲಿಸಲು ಆರಂಭ. ಸೊ ಈ ವಿಂಡ್ ಬೆಲ್ಟ್ ಅಂತ ಇರುತ್ತೆ, ಓಕೆ. ಸೊ ಅವು ದಕ್ಷಿಣದ ಕಡೆಗೆ ಚಲಿಸಲು ಪ್ರಾರಂಭವಾದಾಗ ಏನಾಗುತ್ತೆ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಮ್ಮುಖವಾಗಿ, ಸೊ ಅಂದರೆ ತಿರುಗಿ ಬರಲು ಪ್ರಾರಂಭ ಆಗ್ತವೆ. ಹೀಗಾಗಿ ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ. 1, 2, 3. ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ? ಅಂದರೆ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ಗಳ ನಿಷೇಧಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದಂದರೆ ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ. ಓಕೆ, ಸುಭಾಷ್ ಚಂದ್ರ ಗಾರ್ಗ್ ಸಮಿತಿಯನ್ನು ಯಾವಾಗ ನೇಮಕ ಮಾಡಿತ್ತು ಅಂದರೆ 2017. ಸೊ ಇನ್ನು ಡೆಕ್ಕನ್ ಟ್ರಾಪ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಡೆಕ್ಕನ್ ಟ್ರಾಪ್ಸ್ ಅಂದರೆ ಏನಿಲ್ಲ, ಸೊ ದಕ್ಷಿಣ ಭಾರತ ಈ ನರ್ಮದಾ ನದಿಯಿಂದ ಕೆಳಗಡೆ ಕಂಡುಬರುವಂಥ ಭಾಗವನ್ನು ನಾವು ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ. ಸೊ ಇದು ಪ್ರಮುಖವಾಗಿ ಜ್ವಾಲಾಮುಖಿ ಸ್ಫೋಟದ ಕಾರಣದಿಂದಾಗಿ ಉಂಟಾಗಿದೆ. ಸೊ ಹೀಗಾಗಿ ಒಂದನೇ ಸ್ಟೇಟ್ಮೆಂಟ್ ಸರಿ. ಸೊ ಡೆಕ್ಕನ್ ಟ್ರಾಪ್ನಲ್ಲಿ ಪ್ರಮುಖವಾಗಿ ಕಪ್ಪು ಮಣ್ಣು ಕಂಡುಬರುತ್ತೆ, ಯಾಕಂದರೆ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ, ನಮ್ಮ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ, ಆಂಧ್ರದಲ್ಲಿ ಕಪ್ಪು ಮಣ್ಣುಗಳು ಕಂಡುಬರ್ತವೆ. ಓಕೆ, ಡೆಕ್ಕನ್ ಪ್ರದೇಶದಲ್ಲಿ ಪ್ರಮುಖವಾಗಿ ಕಪ್ಪು ಮಣ್ಣು ಕಂಡುಬರುತ್ತೆ, ಯಾಕೆ? ಸೊ ಜ್ವಾಲಾಮುಖಿ ಕ್ರಿಯೆಯಿಂದ ಬಜಾಲ್ಟ್ ಶಿಲೆಗಳು ಉಂಟಾಗ್ತವೆ, ಆ ಬಜಾಲ್ಟ್ ಶಿಲೆಗಳು ಕಪ್ಪಗಿರ್ತವೆ. ಸೊ ಆ ಬಜಾಲ್ಟ್ ಶಿಲೆಗಳ ಸಂಚಯನದಿಂದನೇ ಕಪ್ಪು ಮಣ್ಣು ಉಂಟಾಗಿರೋದು. ಹೀಗಾಗಿ ಇದಕ್ಕೆ ಉತ್ತರ 1 ಮತ್ತು 2. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ಉಪಯೋಜನೆ ಆಗಿದೆ ಅಂತ ಹೇಳಿದ್ದಾರೆ. ಇದು ರಾಂಗ್, ಯಾಕಂದರೆ ಇದು ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯ ಒಂದು ಉಪಯೋಜನೆ ಆಗಿದೆ. ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಉತ್ತೇಜಿಸುತ್ತೆ, ಇದು ಸರಿ. ಇದು ಸಂಶ್ಲೇಷಿತ ರಾಸಾಯನಿಕ ಒಳಹರಿವುಗಳನ್ನು ಒದಗಿಸುವುದನ್ನು ಹೊರಗಿಡಲು ಒತ್ತನ್ನು ನೀಡುತ್ತದೆ, ಅಂದರೆ ಸಂಶ್ಲೇಷಿತ ರಾಸಾಯನಿಕ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡುವಂತಿಲ್ಲ, ಇದು ಕೂಡ ಸರಿ. BPKP ಅಡಿಯಲ್ಲಿ ಕ್ಲಸ್ಟರ್ ರಚನೆಗೆ 3 ವರ್ಷಗಳ ಕಾಲ ಹಣಕಾಸು ನೆರವನ್ನು ನೀಡಲಾಗುತ್ತೆ. ಈ ಉಪಯೋಜನೆಗೆ 3 ವರ್ಷಗಳ ಕಾಲ ಹಣಕಾಸು ನೆರವನ್ನು ನೀಡಲಾಗುತ್ತೆ, ಇದು ಕೂಡ ಸರಿ. ಸೊ ಹೀಗಾಗಿ ಇದಕ್ಕೆ ಉತ್ತರ 1, 3, 4. ಓಕೆ, ಸೊ 2, 3, 4. ಓಕೆ, ಒಂದನೇ ಸ್ಟೇಟ್ಮೆಂಟ್ ರಾಂಗ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2021-2030 ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಣೆ ಮಾಡಿದೆ? ಇದನ್ನು ಕೂಡ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದೆ, ಅದು ಉತ್ತರ ಪ್ರದೇಶ. 2-DOD-ಗ್ಲೂಕೋಸ್ ಈ ಪದವು ಯಾವುದರ ಜೊತೆ ಸಂಬಂಧಿಸಿದೆ? 2-DOD-ಗ್ಲೂಕೋಸ್ ಅನ್ನೋದು ಇದು ಒಂದು DRDOದಿಂದ ಅಭಿವೃದ್ಧಿಪಡಿಸಿದಂತಹ ಒಂದು ಕೋವಿಡ್ ವಿರೋಧಿ ಔಷಧ ಆಗಿದೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅಗ್ನಿ ಪಿ ಅಥವಾ ಅಗ್ನಿ ಪ್ರೈಮ್ ಅಂತ ಕರಿತೀವಿ, ಇದು ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ. ಓಕೆ, ಸೊ ಇದು ಕರೆಕ್ಟ್. ಓಕೆ, ನ್ಯೂಕ್ಲಿಯರ್ ಕ್ಯಾಪೇಬಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಇದೊಂದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಓಕೆ, ನೆಕ್ಸ್ಟ್, DRDOದಿಂದ ರೀಸೆಂಟಾಗಿ ಇದನ್ನು ಪರೀಕ್ಷೆ ಮಾಡಲಾಗಿದೆ, ಇದು ಕೂಡ ಸರಿ. ಓಕೆ, DRDO ಏನು ಮಾಡಿತ್ತಂದರೆ ರೀಸೆಂಟಾಗಿ APJ ಅಬ್ದುಲ್ ಕಲಾಂ ದ್ವೀಪ, ಸೊ ಒಡಿಸ್ಸಾದ ಕರಾವಳಿ ತೀರದಲ್ಲಿ ಕಂಡುಬರುತ್ತೆ, ಅಲ್ಲಿ ಸೊ ಇದರ ಪರೀಕ್ಷೆಯನ್ನು ಮಾಡಿತ್ತು. ಇದು 1000-2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಕೆಲಸ ಮಾಡುವಂಥ ಕಾರ್ಯನಿರ್ವಹಿಸುವಂಥ ಕ್ಷಿಪಣಿಯಾಗಿದೆ. ಸೊ ಅಂದರೆ ಇದರ ಕಾರ್ಯವ್ಯಾಪ್ತಿ 1000 ಕಿಲೋಮೀಟರಿಂದ 2000 ಕಿಲೋಮೀಟರ್. ಸೊ ಹೀಗಾಗಿ ಇದಕ್ಕೆ ಉತ್ತರ 1, 2, 3. ನಾಸಾದ ವೈಪರ್ ಮಿಷನ್ ಏನನ್ನು ಅನ್ವೇಷಿಸಲು ಸಂಬಂಧಿಸಿದೆ? ಸೊ ನಾಸಾದ ವೈಫರ್ ಮಿಷನ್, ಓಕೆ, ಇದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಂಪನ್ಮೂಲಗಳನ್ನು ಪತ್ತೆ ಹಚ್ಚುವುದಕ್ಕೆ ಸಂಬಂಧಪಟ್ಟಿದೆ. 2023 ವೇಳೆಗೆ ಇದನ್ನು ಉಡಾವಣೆ ಮಾಡಲಾಗುವುದು. ವಿಜ್ಞಾನಿಗಳು ಬ್ರ್ಯೂಮ್ ಬರೇಟಿಯೆನ್ಸಿಸ್ ಎಂಬ ಹೆಸರಿನ ಮೋಸ್ಟ್ ಜಾತಿಯ ಒಂದು ಪ್ರಕಾರವನ್ನು ಶೋಧಿಸಿದ್ದಾರೆ, ಅದು ಎಲ್ಲಿದೆ? ಸೊ ಈ ಬ್ರೇಯಮ್ ಬರೇಥಿಯೆನ್ಸಿಸ್, ಸೊ ಇದನ್ನು ರೀಸೆಂಟಾಗಿ ಅಂಟಾರ್ಟಿಕಾದಲ್ಲಿ ಪತ್ತೆ ಹಚ್ಚಲಾಗಿದೆ, ಅದು ಕೂಡ ತಮ್ಮ ಭಾರತೀಯ ವಿಜ್ಞಾನಿಗಳು. ಯಾರು? ಸೊ ಯಾರಂದರೆ ಪಂಜಾಬ್ನ ಕೇಂದ್ರ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಥವಾ ಸಂಶೋಧಕರು. ಅಂಟಾರ್ಟಿಕಾದಲ್ಲಿ ಪತ್ತೆ ಹಚ್ಚಲಾದಂಥ ಒಂದು ಸಸ್ಯ ಪ್ರಭೇದ ಇದಾಗಿದೆ. ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಕೇಂದ್ರ ಜಾಗೃತ ಆಯೋಗ ತನ್ನ ವರದಿಯನ್ನು ಸೊ ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತದೆ. ಓಕೆ, ಸೊ ಇನ್ನು ಬಾಲ್ಫೋರ್ ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ? ಬಾಲ್ಫೋರ್ ಘೋಷಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಫ್ಯಾಲೆಸ್ತೀನ್ ದೇಶಕ್ಕೆ ಸಂಬಂಧಪಟ್ಟಿದೆ. 1917 ಏನು ಪ್ರಥಮ ಮಹಾಯುದ್ಧ ಸ್ಟಾರ್ಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತಂದರೆ, ಸೊ ಈ ಜೂಯಿಶ್ ಯಹೂದಿಗಳು ಅಂತ ಏನು ಕರಿತೀವಿ ಅವರಿಗೆ ಪ್ಯಾಲೆಸ್ತೀನಲ್ಲಿ ಒಂದು ನೆಲೆಯನ್ನು ಒದಗಿಸೋಕೆ ಸೊ ಈ ಬಾಲ್ಫೋರ್ ಘೋಷಣೆಯನ್ನು ಮಾಡ್ತಾರೆ. ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಪುಕುವಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ? ಇದನ್ನು ಕೂಡ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀವಿ. ಸೊ ಪಿ ಸಾಯಿನಾಥ್. ಓಕೆ, ಸೊ ಪಿ ಸಾಯಿನಾಥ್ ಇವರೊಬ್ಬ ಪತ್ರಕರ್ತರು. ಈ ಪುಕುವಕ ಪ್ರಶಸ್ತಿ ಜಪಾನ್ ದೇಶದಿಂದ ನೀಡಲಾಗುತ್ತೆ.
ಇವರುಗಳಲ್ಲಿ ಯಾರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶ್ರಾಮರ್. ಸೊ ಎಲ್ಲರೂ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಓಕೆ, ಸೊ ಕುವೆಂಪು ಅವರು 1967, ಬೇಂದ್ರೆ ಅವರು 1973, ಕಾರಂತ್ ಅವರು 1977, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು 1983. ಓಕೆ, ಇನ್ನು ಗಿರೀಶ್ ಕಾರ್ನಾಡ್ ಅವರು ಓಕೆ 1998, ವಿಕ್ರು ಗೋಕಾಕ್ ಅವರು ಸೊ 1990, ಯು ಆರ್ ಅನಂತಮೂರ್ತಿ ಅವರು 1994, ಚಂದ್ರಶೇಖರ್ ಕಂಬಾರ್ ಅವರು 2010. ಒಟ್ಟು 8 ಜನರಿಗೆ ಸೊ ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯುತ್ತಾರೆ? ಓಕೆ, ಸೊ ಇದನ್ನು ಧ್ರುವ ಅಲೆದಾಟ ಅಂತ ಕರೀತಾರೆ, ಪೋಲಾರ್ ವಾಂಡ್ರಿಂಗ್. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದದ್ದು ಏನೇನಂತ ಕೇಳಿದ್ದಾರೆ? ಸೊ ಚಂಡಮಾರುತಗಳ ರಚನೆಗೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆ ಆಗಬೇಕಂದ್ರೆ ಪ್ರಮುಖವಾಗಿ ಕಡಿಮೆ ಒತ್ತಡ ಇರಬೇಕು ಕೇಂದ್ರದಲ್ಲಿ, ಸಮುದ್ರದ ಮೇಲ್ಮೈ ಕಡಿಮೆ ತಾಪಮಾನ ಇರಬೇಕಂತ ಹೇಳಿದ್ದಾರೆ. ಇದು ರಾಂಗ್. ಸೊ ಯಾಕಂದರೆ ಹೆಚ್ಚಿನ ತಾಪಮಾನ ಇರಬೇಕಾಗುತ್ತೆ, 27 ಡಿಗ್ರಿ ಸೆಂಟಿಗ್ರೇಡ್ ಅಬೌವ್. ಓಕೆ, ನಿಧಾನವಾದ ಮಂದಗಾಳಿ ಕೂಡ ಇರಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಉತ್ತರ 1 ಮತ್ತು 3. ಡ್ಯಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿವೆ? ಇವೆರಡೂ ಕೂಡ ಶುಕ್ರ ಗ್ರಹದ ಅಧ್ಯಯನಕ್ಕೆ ಸಂಬಂಧಪಟ್ಟಿವೆ. ಸೊ ನಾಸಾ ಸೊ ಇವುಗಳನ್ನು ಉಡಾವಣೆ ಮಾಡಲಿದೆ. ತೈಲ ಸೋರಿಕೆಯ ಬಯೋ ರೆಮಿಡಿಯೇಷನ್ಗಾಗಿ ತೈಲ ಜಾಪರ್ ಅಥವಾ ಆಯಿಲ್ ಜಾಪರ್ ತಂತ್ರಜ್ಞಾನವನ್ನು ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಆಯಿಲ್ ಜಾಪರ್ಸ್ ಟೆಕ್ನಾಲಜಿ ಅಂದರೆ ಏನೋ ತಿಳ್ಕೊಳ್ಳೋಣ. ಯಾವುದೇ ಒಂದು ಸಾಗರ ಅಥವಾ ಸಮುದ್ರದಲ್ಲಿ ಈ ತೈಲ ಹಡಗುಗಳು ಹೋಗ್ತಾ ಇರ್ತವೆ, ಯಾವುದೋ ಕಾರಣದಿಂದಾಗಿ ಆಕ್ಸಿಡೆಂಟ್ ಆಗಿ ತೈಲ ಸೋರಿಕೆ ಉಂಟಾಗುತ್ತೆ. ಆಗ ನಾವು ಆ ತೈಲವನ್ನು ನೀರಿನಿಂದ ಸುಲಭವಾಗಿ ರಿಮೂವ್ ಮಾಡೋಕ್ಕೆ ಬರಲ್ಲ, ತೆಗೆದುಹಾಕೋಕ್ಕೆ ಬರಲ್ಲ. ಆಗ ಏನು ಮಾಡ್ತಾರೆ ಅಂದರೆ ಸೊ ಈ ಆಯಿಲ್ ಜಾಪರ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಸೊ ಇಲ್ಲಿ ಏನಂದರೆ ಬ್ಯಾಕ್ಟೀರಿಯಾಗಳ ಬಳಕೆಯನ್ನು ಮಾಡಿಕೊಂಡು ಆ ನೀರಿನ ಮೇಲೆ ತೇಲುತ್ತಿರುವಂತಹ ತೈಲವನ್ನು ವಿಭಜನೆ ಮಾಡುವಂಥ ಒಂದು ಕ್ರಿಯೆ ಆಗಿದೆ. ಇದನ್ನು ಥಿಯರಿ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದೆ, ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ವಿಂಚ್ ಕಾಂಬ್ ಎಂದರೆ ಏನು ಅಂತ ಕೇಳಿದ್ದಾರೆ. ವಿಂಚ್ ಕಾಂಬ್ ಇದೊಂದು ಉಲ್ಕಾ ಶಿಲೆ ಆಗಿದೆ. ಓಕೆ, ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ? ಸೊ ಹೂ ಹೆಡ್ಸ್ ದ ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ? ಸೊ ಕ್ಯಾಬಿನೆಟ್ ಕಾರ್ಯದರ್ಶಿ ಇದರ ಮುಖ್ಯಸ್ಥರಾಗಿರ್ತಾರೆ. ಯುನೈಟೆಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಸ್ವಿಜರ್ಲ್ಯಾಂಡಿನ ಜಿನೆವಾದಲ್ಲಿ ಇದೆ. 2006 ಇದನ್ನು ರಚನೆ ಮಾಡಲಾಗಿತ್ತು. ಕ್ವಾಡ್ ಗುಂಪುಗಾರಿಕೆ ಭಾಗವಾಗಿ ಕೆಳಗಿನ ಯಾವ ದೇಶಗಳು ಇವೆ? ರೀಸೆಂಟಾಗಿ ಕ್ವಾಡ್ ದೇಶಗಳ ಸಭೆ ನಡೆದಿತ್ತು. ಓಕೆ, ಸೊ ಅದರ ಬಗ್ಗೆ ಕೂಡ ರೀಸೆಂಟ್ ಕರೆಂಟ್ ಅಫೇರ್ಸ್ ಹೇಳಿದ್ದೆ, ಭಾರತ, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ. ಸೊ ಈ 4 ರಾಷ್ಟ್ರಗಳು ಕ್ವಾಡ್ ರಾಷ್ಟ್ರಗಳು. ಹೀಗಾಗಿ ಇದಕ್ಕೆ ಉತ್ತರ ಸೊ 1, 2, 3, 4 ಬಿ. ಓಕೆ, ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ? ಅಂದರೆ ಅದು ನಮ್ಮ ಭಾರತ. ಓಕೆ, ಎಲ್ಲಿ ನಡೆಸಲಿದೆ ಅಂದರೆ ಹಿಮಾಚಲ ಪ್ರದೇಶದ ಲಾಹುಲ್ ಸ್ಪಿತಿಯಿಂದ ಸೊ ಈ ವಾಯುಗಾಮಿ ರೆಡಾರ್ ಸಮೀಕ್ಷೆಯನ್ನು ನಡೆಸಲಿದೆ. ಸೊ ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡೋಕ್ಕೆ. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣ ಸ್ಥಿತಿಯಲ್ಲಿ ಉರಿದ್ರೆ ಏನಾಗುತ್ತೆ ಅಂದರೆ ಅದು ನೇರವಾಗಿ ಉರಿಯೋದಿಲ್ಲ, ಅದರ ಬದಲಿಗೆ ಗೋಳಾಕಾರವಾಗಿ ಉರಿಯುತ್ತೆ, ಅಂದರೆ ಸ್ಪೆರಿಕಲ್ ಶೇಪಲ್ಲಿ, ಅಂದರೆ ರೌಂಡ್ ಶೇಪಲ್ಲಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ? ಸೊ ನಿಮ್ಗೆ ಗೊತ್ತಿದೆ ಸಮೀಪದೃಷ್ಟಿದೋಷ. ಸಮೀಪದೃಷ್ಟಿದೋಷ ಅಂದ್ರೇನು? ಸೊ ಸಮೀಪ ಇದ್ದಿದ್ದ ವಸ್ತುಗಳು ನಮಗೆ ಚೆನ್ನಾಗಿ ಕಾಣಿಸ್ತವೆ, ದೂರ ಇದ್ದಿದ್ದ ವಸ್ತುಗಳು ನಮಗೆ ಸರಿಯಾಗಿ ಕಾಣಿಸಲ್ಲ. ಸೊ ದೂರ ಇದ್ದಿದ್ದ ವಸ್ತುಗಳು ನಮ್ಗೆ ಯಾಕೆ ಸರಿಯಾಗಿ ಕಾಣಿಸಲ್ಲ ಅಂದರೆ ದೂರ ಇದ್ದಂಥ ವಸ್ತುಗಳ ಪ್ರತಿಬಿಂಬ ನಮ್ಮ ರೆಟಿನಾದ ಮುಂದುಗಡೆ ಬೀಳುತ್ತೆ. ಓಕೆ, ಸೊ ಇದಕ್ಕೆ ಉತ್ತರ ಸಮೀಪ ದೃಷ್ಟಿ. ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಕೇಶಾನ್ ರೋಗ ಪ್ರಮುಖವಾಗಿ ಸೆಲೆನಿಯಂ ಮೂಲ ವಸ್ತುವಿನ ಕೊರತೆಯಿಂದ ಉಂಟಾಗುವಂಥ ಒಂದು ರೋಗ ಆಗಿದೆ. ಓಕೆ, ಈ ಮಾಂಸಖಂಡ ಜೀವಕೋಶಗಳಿಗೆ ಸಂಬಂಧಪಟ್ಟಿದೆ ಸೊ ಈ ರೋಗ. ಓಕೆ, ಯಾರು ಎಲೆಕ್ಟ್ರಾನ್ಗಳನ್ನು ಶೋಧನೆ ಮಾಡಿದರು? ಎಲೆಕ್ಟ್ರಾನ್ಗಳನ್ನು ಕಂಡು ಹಿಡಿದವರು ಯಾರಪ್ಪ ಅಂದರೆ ಜೆ ಥಾಮ್ಸನ್ ಅವರು. ಓಕೆ, ಸೊ ಇನ್ನು ಜೇಮ್ಸ್ ಚಾಡ್ವಿಕ್ ಇವರು ನ್ಯೂಟ್ರಾನನ್ನು ಕಂಡುಹಿಡಿತಾರೆ, ರುದರ್ ಫೋರ್ಡ್ ಇವರು ಪ್ರೋಟಾನನ್ನು ಕಂಡುಹಿಡಿತಾರೆ. ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ಯಾವ ರಾಜ್ಯದಲ್ಲಿ ನಡೆಯುತ್ತೆ? ಅದು ನಮ್ಮ ಕರ್ನಾಟಕದ ಕರಾವಳಿ ತೀರ ಜಿಲ್ಲೆಗಳಲ್ಲಿ. ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರ ಹೆಸರನ್ನು ಸೂಚಿಸುತ್ತಾರೆ? ಅಂದರೆ 12 ಸದಸ್ಯರ ಹೆಸರನ್ನು ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ ರಾಷ್ಟ್ರಪತಿಗಳು. ಓಕೆ, ಸಂವಿಧಾನದ 80ನೇ ವಿಧಿಯ ಅಡಿಯಲ್ಲಿ.
ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಒಂದನೇ ಸ್ಟೇಟ್ಮೆಂಟ್ ಏನು, ಇದು 15 ಲೋಕಸಭೆಯ ಸದಸ್ಯರು ಮತ್ತು 7 ರಾಜ್ಯಸಭೆಯ ಸದಸ್ಯರನ್ನು ಒಳಗೊಂಡಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ 1 ವರ್ಷ, ಇದು ಕೂಡ ಸರಿಯಾಗಿದೆ. CAGಯ ವಾರ್ಷಿಕ ವರದಿಗಳನ್ನು ಪರಿಶೋಧಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ, ಇದು ಕೂಡ ಸರಿ. ಹೀಗಾಗಿದೆ ಉತ್ತರ 1, 2, 3. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತೆ? ಯುದ್ಧ ಸಂದರ್ಭದಲ್ಲಿ, ಸಶಸ್ತ್ರ ದಂಗೆ ಸಂದರ್ಭದಲ್ಲಿ, ಬಾಹ್ಯ ಆಕ್ರಮಣ ಸಂದರ್ಭದಲ್ಲಿ? ಸೊ ಮೇಲಿನ ಎಲ್ಲವೂ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಸಂವಿಧಾನದ 352ನೇ ವಿಧಿಯ ಅಡಿಯಲ್ಲಿ ಮಾಡಲಾಗುತ್ತೆ. ಮೊಲಕುಲುಕುಲು, ನವರ ಮತ್ತು ದುಬ್ರಾಜ್ ಇವುಗಳು ಏನು? ಸೊ ಇವು ಭಾರತದ ವಿವಿಧ ಬಗೆಯ ಅಕ್ಕಿಯ ತಳಿಗಳಾಗಿವೆ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕಂದ್ರೆ, ಸೊ ಈ ನವರ ಭತ್ತದ ತಳಿ ಪ್ರಮುಖವಾಗಿ ಕೇರಳ ಏರಿಯಾದಲ್ಲಿ ಬೆಳೀತಾರೆ. ಇನ್ನು ದುಬ್ರಾಜ್ ಭತ್ತದ ತಳಿಯನ್ನು ಸೊ ಮಧ್ಯಪ್ರದೇಶ, ಛತ್ತೀಸ್ಗಢ ಏರಿಯಾಗಳಲ್ಲಿ ಪ್ರಮುಖವಾಗಿ ಬೆಳೀತಾರೆ. ಇನ್ನು ಮೊಲಕುಲುಕುಲು ಈ ಭತ್ತದ ತಳಿಯನ್ನು ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಸೋವಾ ರಿಗ್ಪಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸೊ ಲಡಾಖ್ನ ಲೇಹ್ ಬಳಿ ಈ ಸೋವಾ ರಿಗ್ಪಾ ರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಸೋವಾ ರಿಗ್ಪಾ ಅನ್ನೋದು ಒಂದು ಭಾರತೀಯ ವೈದ್ಯಕೀಯ ಪದ್ಧತಿಯಾಗಿದೆ. ಓಕೆ, ವೈದ್ಯಕೀಯ ಪದ್ಧತಿ. ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದರೆ, ಸೊ ರಾಷ್ಟ್ರಪತಿಗಳು. ರಾಷ್ಟ್ರೀಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಸೊ 6 ವರ್ಷ ಅಥವಾ 65 ವರ್ಷ, ಇವುಗಳಲ್ಲಿ ಯಾವುದು ಮೊದಲು ಅದು. ಓಕೆ, ಸೊ ಇಷ್ಟು ಕೂಡ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಆನ್ಸರ್ಗಳನ್ನು ಹೇಳಿದ್ದೀನಿ. ಓಕೆ, ಯುವಕರ ಬಗ್ಗೆ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಸೊ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ಬೋದು. ಅದರ ಜೊತೆಗೆ ಸೊ ನಿಮಗೆ ನಮ್ಮ ಕೊಟ್ಟಿರುವಂಥ ಆನ್ಸರ್ಗಳು ಏನೇ ನಂಬಿಕೆ ಇದ್ದರೆ, ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.